ಖುಷಿ ಯಾರಿಗೆ ಬೇಡ ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು ಮಾಲ್ಗುಡಿಯ ಊರಲ್ಲಿ ಮಂದಿರದ ಓಣಿಲಿ ಡೋರ್ ನಂಬರ್ 153 ಡೈಲಿ ಮಾರ್ನಿಂಗ್ ಅಲ್ಲಿ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡೋ ಹುಡುಗಿ ಸೈಕಲ್ ಅಗರ್ಬತ್ತಿ ತುಪ್ಪದ ದೀಪವು ಹೊತ್ತಿ ಶೇಷಣ್ಣ ಸಾವಿತ್ರಮ್ಮನ ಒಬ್ಬಳೆ ಮುದ್ದು ಮಗಳು ನಂದಿನಿ ಹುಡುಗರು ಕಾಯ್ತಾರೆ ಇವರೆಲ್ಲರ ಪ್ರೀತಿಯ ಟಾರ್ಚರ್ ಕಂಡು ಕೇಳಿ ಬೇಸತ್ ಹೋಗಿ ಪೊಲೀಸು ಕಂಪ್ಲೇಂಟ್ ಕೊಟ್ಟ ಧೈರ್ಯ ಲಕ್ಷ್ಮಿ ನಂದಿನಿ ಹೈ ಇವಳ ಡೇಟ್ ಆಫ್ ಬರ್ತ್ 1992
ಇವಳ ಸನ್ಸೈನು ಕ್ಯಾಪ್ರಿಕಾನು. ಸಿಇಟಿ ಎಕ್ಸಾಮ್ನಲ್ಲಿ ಟಾಪರ್ ಆಗಿ MBBS ಫೈನಲ್ ಇಯರ್ ಮುಗಿಸಿ ಡಾಕ್ಟರ್ ಆದ ನಂದಿನಿ. ಹಲೋ ರೀಟಾ. ಹಲೋ ನಂದು, ನಾನು ರೀಟಾ ಮಾತಾಡ್ತಿದ್ದೀನಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ನಮ್ಮ ಅಣ್ಣಗ್ ತುಂಬಾ ಸೀರಿಯಸ್ ಆಗಿದೆ ನಂದು, ತಿಂದಿದ್ದೆಲ್ಲ ವಾಮಿಟ್ ಮಾಡ್ತಿದ್ದಾನೆ. ಹೌದಾ? ಬೇಗ ಬಾ. ಓಕೆ ಓಕೆ, ಈಗಲೇ ಬಂದೆ. ಡೋಂಟ್ ವರಿ, ಐ ಆಮ್ ಆನ್ ಮೈ ವೇ. ಬಂದಿದ್ದೀನಲ್ಲ, ನೀವಿಲ್ಲೇರಿ. ಬಿಪಿ ಚೆಕ್ ಮಾಡಿದ್ರ? ಹಾ, ಮಾಡಿದ್ದೀನಿ ಡಾಕ್ಟರ್. Brother, what's wrong with him? Nandu, just say. I'm sorry. Your brother is no more. No! I'm sorry. Maga! Oh, no! Oh, no! Oh, no! Oh, no! Come on, Nandini. ಇದೆಲ್ಲ ನಮ್ಮ ಪ್ರೊಫೆಷನಲಿ ಕಾಮನ್. ನಾವು ನಮ್ಮ ಕೈನಲ್ಲಿ ಹುಟ್ಟು ಸಾವು ಎರಡೂ ನೋಡ್ಲೇಬೇಕು. ಅದೇ ನಮ್ಮ ಡಾಕ್ಟರ್ಸ್ಗಳ ಕರ್ತವ್ಯ. ನೀನು ನಿನ್ನ ಪೇಷಂಟ್ನ ಸಾವು ನೋಡಿದ್ಯಾ? ಯಾಕೆ ಗಾಬರಿ ಆಗ್ತಾ ಇದೆಯಾ? ಹಾಗಲ್ಲ ಸರ್, ನನ್ನ ಲೈಫಲ್ಲಿ ಡಾಕ್ಟರ್ ಆದ್ಮೇಲೆ ಅಟೆಂಡ್ ಮಾಡಿದ ಫಸ್ಟ್ ಪೇಷಂಟ್ ಅವನು. ಅದೇ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ಅಂದ್ರೆ ನಿನ್ ಮಾತಿನ ಅರ್ಥ, ನಿನ್ ಕೈಗುಣನೇ ಹೀಗೆ, ನಿನ್ ಕೈನಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋ ಪೇಷಂಟ್ ವಾಟ್ ಇಸ್ ದಟ್ ಹೊಗೆ ಹಾಕ್ಸ್ಕೊಳ್ಳೋದು ಅಂತ ತಾನೆ? ಸರ್, ಇಂಥ ಯೋಚನೆ ನನ್ನ ತಲೆಯಲ್ಲೇ ಇರಲಿಲ್ಲ. ನೀವೇನೇನು ಹೇಳಿ ನನ್ನ ಇನ್ನೂ ಹೆದರ್ಸ್ತಾ ಇದ್ದೀರಾ. ಓಕೆ, ಕೂಲ್ ಕೂಲ್, ಯು ಡೂ ಒನ್ ಥಿಂಗ್. ಒಂದೆರಡು ದಿವಸ ರಜಾ ಹಾಕಿ ರೆಸ್ಟ್ ತಗೊಂಡು ಆಮೇಲೆ ಡ್ಯೂಟಿಗೆ ಬಾ. ಡಾಕ್ಟರ್, ಎಮರ್ಜೆನ್ಸಿ ಕಾಲ್. ನಂಗೆ ಎಮರ್ಜೆನ್ಸಿ ಕಾಲ್ ಬಂತು, ಬರ್ತೀನಿ. ರೀಟಾ ಅಣ್ಣನಂತೂ ಉಳಿಸ್ಕೊಳಕಾಗ್ಲಿಲ್ಲ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗಾದ್ರೂ ಸಮಾಧಾನ ಮಾಡಬೇಕು. ಹಲೋ ರೀಟಾ. ಹಾ ನಂದು. ರೀಟಾ ಎಲ್ಲಿದ್ಯಾ? ಅಣ್ಣನ ಮಣ್ಣು ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಶಾಲೆ ಕಾಲ್ ಯು ಬ್ಯಾಕ್. ಓಕೆ, ನಾನು ಅಲ್ಲಿಗೆ ಬರ್ತೀನಿ. Oh, my God.
ಯಾವಳೆ ಇವಳು? ಯಾರೇ ನೀನು ಸ್ಮಶಾನಕ್ಕೆ ಹೋಗಿ ಜ್ವರ ಬರ್ಸ್ಕೊಂಡು ನಳ್ಳು ಅಂತ ಹೇಳಿದ್ದು? ನಮ್ಮನೆ ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗೋದಿಲ್ಲ ಅಂತದ್ರಲ್ಲಿ ಪಾರ್ಕ್ ಹೋದಂಗ್ ಹೋಗ್ ಬಂದಿದ್ದಾಳೆ. ರೀಟಾ ಮನೆಗೆ ಹೋಗಿ ಆಮೇಲೆ ಸಮಾಧಾನ ಹೇಳಿದ್ರೆ ಆಗ್ತಿರ್ಲಿಲ್ವಾ ನಿನ್ಗೆ? ಸುಮ್ಮನೆ ನಮ್ಮನಿದ್ದೇನೋ ಹಾಳು ಮಾಡ್ಕೊಂಡು. ಅಮ್ಮ, ನೀನೇನು ಕೋಪ ಮಾಡ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ನನಗ್ ಬುದ್ಧಿ ಇಲ್ಲ, ನಿಮ್ ಮಧ್ಯೆ ಮಲ್ಕೊಂಡಿದ್ದೀನಿ. ನೀವಿಬ್ರು ಎಂಜಾಯ್ ಮಾಡಿ. ಎಲ್ಲಿಗೆ ಹೋಗ್ತಿದ್ಯೇ? ನನ್ ರೂಮ್ನಲ್ಲಿ ಮಲ್ಕೋತೀನಿ. ನೀವಿಬ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋ ಏನೋ ಗೊತ್ತಿಲ್ಲ. ಗುಡ್ ನೈಟ್. ಗುಡ್ ನೈಟ್. ಅರ್ಥ ಮಾಡ್ಕೊಂಬಿಟ್ಲು. ಅವಳು ಏನ್ ಅರ್ಥ ಮಾಡ್ಕೊಂಡ್ಲೋ ಏನೋ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಳು. ಅಯ್ಯೋ, ನಿಮ್ಮ ನೀವು ಅವಳ ಜೊತೆ ಸೇರ್ಕೊಂಡು ರೀ, ಅವಳಿಗೆ ಮದ್ವೆ ಮಾಡಿ ಮೊಮ್ಮಕ್ಳು ನೋಡೋ ವಯಸ್ಸು ನಮ್ದು. ಅವಳಿಗೆ ಗಂಡು ನೋಡ್ಬೇಕು, ಗೊತ್ತಾಯ್ತಾ? ನೋಡಿದೀನಿ ಕಣೆ. ನನ್ನ ಸ್ನೇಹಿತ ಆನಂದರಾವ್ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನ ಮಗ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಕಂಪನಿಯಲ್ಲಿ ಕೆಲಸಲ್ಲಿದ್ದಾನೆ. ನಂದಿನಿ ಫೋಟೋ ನೋಡಿ ಒಪ್ಕೊಂಡಿದ್ದಾನಂತೆ. ಭಾರತಕ್ಕೆ ಬಂದ ತಕ್ಷಣ ನೋಡಕ್ ಬರ್ತೀನಿ ಅಂತ ಹೇಳಿದ್ದಾನೆ. ಮೊದಲ ನೋಟದಲ್ಲೇ ಲೂಟಿ ಹೃದಯದಲ್ಲಿ ತೊದಲು ನುಡಿಗಳಿಂದ ಅಮಲು ಗಾಳಿಯಲ್ಲಿ ನಾಳೆಯ ಚಿಂತೆಯೇ ಇಲ್ಲದೆ ಸಾಗುವೆ. ಪ್ರೀತಿಯ ತೆರಿಗೆ ಅಧಿಪತಿ ನಾಗುವೆ. ಅನುಮೋದನೆ ಅಲೆಮಾರಿಗೆ ಬೇರೇನು ಬೇಕು? ಮೊದಲ ನೋಟದಲ್ಲೇ ಲೂಟಿ ಹೃದಯವೆಲ್ಲಿ ಅಲ್ಲೊಂದು ಇಲ್ಲೊಂದು ಹೆಜ್ಜೆ ಇಟ್ಟಳು. ನೋಮ್ ತೊಂ ತರಿಗಿಡ, ನೋಮ್ ತೊಂ ತರಿಗಿಡ, ನೋಮ್ ತೊಂ ತರಿಗಿಡ. ಕಂಪಿಸೋ ಕಣ್ಣಲ್ಲಿ ಗುರುತು ಬಿಟ್ಟಳು. ಪುಟ್ಟ ಕ್ಷಣಗಳನ್ನು ಸೆರೆ ಹಿಡಿದೆ. ಚಿಟ್ಟೆಯಂತೆ ಭುವಿಗೆಲ್ಲ ಬಣ್ಣ ಬಳಿದೆ. ಸಮಯದ ಸುಳಿಯಲ್ಲಿ ಕಳೆದೋದೆ. ಮೊದಲ ನೋಟದಲ್ಲೇ ಲೂಟಿ ಹೃದಯವಿಲ್ಲಿ ತೊದಲು ನುಡಿಗಳಿಂದ ಅಮಲು ಗಾಳಿಯಲ್ಲಿ ಜ್ವರ ಹೋಗ್ತಿಲ್ಲ, ಯಾರ್ದೋ ದೃಷ್ಟಿ ಬಿದ್ದ್ಬಿಟ್ಟಿದೆ. ನೀವೇ ಏನಾದ್ರೂ ಪರಿಹಾರ ಹೇಳ್ಬೇಕು ಗುರುಗಳೇ. ಆಗ್ಲಿ ಆಗ್ಲಿ. ಓಂ ಬಾಲ. ಅಮ್ಮ, ಶಾಪಿಂಗ್ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ಬಂದು ಕೂರಿಸಿದ್ಯಾ ನನ್ನ? ನಾನೊಬ್ಳು ಡಾಕ್ಟರ್ ಅಮ್ಮ, ಇಂಥವ್ರ ಮುಂದೆ ಎಲ್ಲ ಕೂರಿಸಿ ಜ್ವರ ವಾಸಿ ಮಾಡೋ ನಾಟಕ ಎಲ್ಲ ಬೇಕಾ? ನನ್ ಮರ್ಯಾದೆ ಕಳಿತಿದ್ಯಾ ನೀನು? ಮನೆಗ್ ಬಾ, ಇದೇ ನಿನ್ಗೆ. ಅಪ್ಪನ್ನ ನಿನ್ ರೂಮ್ಗೆ ಕಳ್ಸಲ್ಲ. ಏಯ್, ಸುಮ್ನೆ ಕೂತ್ಕೊಳ್ಳೆ. ಕಂಡಿದ್ದೀನಿ. ಏನಮ್ಮ ನಿನ್ ಹೆಸರು? ನಂದಿನಿ.
ನಂದಿನಿ ಗುರುಗಳೇ. ಓ ನಂದಿನಿ, ಓಂ ಬಾಲಾದ್ರಿ ಪುರುಷುಂದ್ರಿ. ಓಂ ಓಂ ಓಂ. ಹಾ ನೋಡಮ್ಮ, ನಿನ್ ನಕ್ಷತ್ರ ಹೆಸರಿಗೆ ನಾನೇನು ಪರಿಹಾರ ಹೇಳ್ತೀನಿ ಅಂದರೆ, ನೀನು 11 ದಿನ ಸೂರ್ಯೋದಯಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ 3 ಪ್ರದಕ್ಷಿಣೆ ಹಾಕು, ಎಲ್ಲ ಸರಿ ಹೋಗುತ್ತೆ. ಯಾವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಗುರುಗಳೇ? ಅಮ್ಮ, ಇಲ್ಲಿ ಊರಲ್ಲಿರೋ ದೇವಸ್ಥಾನಗಳೆಲ್ಲ ದೊಂಬಿಯಾಗಿ ಭಕ್ತಿನೇ ಬರಲ್ಲ. ಒಂದು ಕೆಲಸ ಮಾಡಿ, ಆ ಹೊಂಗೆ ಗುಡ್ಡದ ಮೇಲೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದು ಪಾಳ್ಬಿದ್ದಿದೆ ಅಂಥೇಳಿ ಜನ ಅಲ್ಲಿ ಯಾರೂ ಹೋಗಲ್ಲ. ಆದರೆ ಆ ದೇವ್ರಿಗೆ ಶಕ್ತಿ ಇದೆ, ನೀವು ಅಲ್ಲಿ ಹೋದ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ನಾನು ಹೋಗಲ್ಲ. ದೇವ್ರೆ, ನನ್ ಜ್ವರ ವಾಸಿ ಮಾಡೋದಿರ್ಲಿ, ನಮ್ಮ ಅಮ್ಮಗ್ ಒಳ್ಳೆ ಬುದ್ಧಿ ಕೊಡಪ್ಪ ದಯವಿಟ್ಟು. ನೋಡಿ, ಈಗ ನಾನ್ ನಿಮಗ್ ಗೊತ್ತಾ ನೀವು ನಮಗ್ ಗೊತ್ತಾ ಅಂತ ತಿಳ್ಕೊಳ್ಳೋದಲ್ಲ ಇಂಪಾರ್ಟೆಂಟ್ ಮ್ಯಾಟರ್. ಈಗ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂದ್ರೆ, ಐ ಲವ್ ಯು. ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀವೇನು ಮಾತಾಡ್ಬೇಡಿ, ನಾನು ಹೇಳೋದನ್ ಕೇಳಿ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ಒಂದ್ ಲೋಟ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ನನ್ನ ಬಗ್ಗೆ ಥಿಂಕ್ ಮಾಡ್ತೀರಿ. ಆಮೇಲೆ ನಾನು ಏನು ಹೇಳಿದೆ ಅನ್ನೋದು ನೆನ್ಸ್ಕೊಂಡು ಮತ್ತೆ ಮತ್ತೆ ರೀಕಾಲ್ ಮಾಡಿಕೊಂಡು ಲೈಟ್ ಆಗಿ ನಗ್ತೀರಾ. ರೂಲ್ಸ್ ಪ್ರಕಾರ ಆಮೇಲೆ ಎಲ್ಲ ಕಡೆ ನಾನೇ ನಿಮ್ಗೆ ಕಾಣಿಸ್ತಾ ಇರ್ತೀನಿ, ರಾತ್ರಿ ಮಲಗದ ಕನ್ಸಲ್ಲೂ ಕೂಡ ನಾನೇ ಬರ್ತೀನಿ. ನೀವು ನಾಳೆ ಬಂದು ಐ ಟು ಲವ್ ಯು ಅಂತ ಹೇಳ್ತೀರಾ, ಆಯ್ತಾ? ಅಷ್ಟೇ ಮ್ಯಾಟ್ರ್. ಯಾಕ್ರಿ, ನಮ್ಮಿಬ್ರು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ 24 ಗಂಟೆ ಸಾಕಾಗಲ್ವಾ? ನೀವು ಸಾಕಾಗಲ್ಲ ಅಂದ್ರೆ ನಾನು ಕೊಡೋದು ಅಷ್ಟೇ ಟೈಮ್. ಬೇಗ ಯೋಚನೆ ಮಾಡಿ ಹೇಳಿ ಬರ್ಲಾ. ನಾನಿನ್ನು ಬಜೆಟ್ ಹಾಕ್ಬೇಕು, ನಿಮ್ಮ ಮೇಕಪ್ಪು, ಲಿಪ್ಸ್ಟಿಕ್ಕು, ನಮ್ಗೆ ಹುಟ್ಟೋ ಮಕ್ಳು ಬಟ್ಟೆ, ಸ್ಕೂಲ್ ಫೀಸು, ತುಂಬ ಕೆಲಸ ಇದೆ. ಡೋಂಟ್ ವೇಸ್ಟ್ ಟೈಮ್, ಓಕೆ? ಯೋಚನೆ ಮಾಡಿ ಹೇಳಿ ಬರ್ಲಾ, ಬಾಯ್. ಇಂಥ ಬ್ಯೂಟಿಫುಲ್ ಎಂಟ್ರಿ ಕಟ್ಕೊಂಡ ಮೇಲೆ ನನಗೆ ಕಾಯಕ್ಕೆ ಸೆಕ್ಯೂರಿಟಿ ಗಾರ್ಡ್ ಬೇರೆ ಇಡ್ಬೇಕು. ಯಾರು ಇವನು?
ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ತುಂಬ ತಲೆನೋವುತ್ತದೆ, ಒಂದು ಸ್ಟ್ರಾಂಗ್ ಕಾಫಿ ಕಳಿಸಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಈಗ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂದ್ರೆ ಐ ಲವ್ ಯು. ಒಂದು ಲೋಟ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ನನ್ನ ಬಗ್ಗೆ ಥಿಂಕ್ ಮಾಡ್ತೀನಿ. ನೀವು ನಾಳೆ ಬಂದು ಐ ಟು ಲವ್ ಯು ಅಂತ ಹೇಳ್ತೀರ, ಆಯ್ತಾ? ಅಷ್ಟೇ ಮ್ಯಾಟ್ರ್. ಯಾರವನು? ಕಳ್ದೋಗಿದೆ, ಸೇಮ್ ಟು ಸೇಮ್ ಬೇಕು. ಅಲ್ಲಿವರೆಗೂ ಮಾತಾಡಿಸ್ಬೇಡ, ಬಾಯ್. ಏನ್ ಡಾಕ್ಟರ್ ನಂದಿನಿ, ತುಂಬಾ ಟೆನ್ಷನ್ ಅಲ್ಲಿ ಇದ್ಯಾ? ಏನಾಯ್ತೆ? ನಾನಾ? ಟೆನ್ಷನ್? ಇಲ್ಲಪ್ಪ, ಹಾಗೇನಿಲ್ಲ. ಹ್ಮ್, ನೀನ್ ಊಟ ತಿಂಡಿ ಬಿಟ್ಟು ಕಾಫಿನೂ ಬಿಟ್ಟು ಉಗುರು ಕಚ್ಚತಾ ಹೊಟ್ಟೆ ತುಂಬಿಸ್ಕೊಳ್ತಿದ್ಯಾ ಅಂದ್ರೆ ನಿನ್ ತಲೆಯಲ್ಲಿ ಏನೋ ಟೆನ್ಷನ್ ಇರುತ್ತೆ ಅಂತ ನಂಗೆ ಪಿ ಯು ಸಿ ಇಂದಾನೆ ಗೊತ್ತು. ಹಲೋ ಸ್ವೀಟ್ ಹಾರ್ಟ್. ಹ್ಮ್, ಈಗ ತಾನೆ ಹಾಸ್ಪಿಟ್ಲಿಗೆ ಬಂದೆ, ಒಂದ್ 5 ಮಿನಿಟ್ಸ್ ಅಷ್ಟೇ. ನಿಂಗೋಸ್ಕರ ಬೇಗ ಬಂದ್ಬಿಡ್ತೀನಿ. ಹ್ಮ್, ಹಾ ಹಾ, ಶಾಪಿಂಗ್ ಹೋಗೋಣ. ಓಕೆ, ಬಾ ಬಾಯ್. ಏನಾಯ್ತೆ ಹಾಗೆ ನೋಡ್ತಿದ್ಯಾ? ಏನಿಲ್ಲಮ್ಮ, ನಿನ್ ಟ್ಯಾಲೆಂಟ್ ಬಗ್ಗೆ ಥಿಂಕ್ ಮಾಡ್ತಿದ್ದೆ. ಬೆಳಗ್ಗೆ ಬದ್ರಿನಾಥ, ಮಧ್ಯಾಹ್ನ ಮುನೇಶ್ವರ, ಸಂಜೆ ಸುಬ್ರಹ್ಮಣ್ಯ, ರಾತ್ರಿ ರಾಘವೇಂದ್ರ. ಇದು ಒಂದಿನದ ಕಥೆ ಆದ್ರೆ ತಿರ್ಗಾ ನಾಳೆ ಬೆಳಗ್ಗೆ ಬದ್ರಿನಾಥನ್ ಬದಲು ಬಸವೇಶ್ವರ. ಹೀಗೆ ಹೊತ್ತೊತ್ತಿಗೆ ದೇವ್ರ ಹೆಸರಿಟ್ಕೊಂಡಿರೋ ಹುಡುಗರನ್ ಚೇಂಜ್ ಮಾಡ್ತಿದ್ರು, ಎಲ್ಲೂ ಯಾರ ಕೈಲೂ ಸಿಕ್ಕಾಕೊಳ್ಳಲ್ವಲ್ಲ ನೀನು? ಯಪ್ಪ, ಸದ್ಯ ನಂಗೆ ಯಾವನೋ ಒಬ್ಬ ಐ ಲವ್ ಯು ಅಂದಿದ್ದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಬಿ ಪಿ ಚೆಕ್ ಮಾಡ್ಕೊಳ್ಳೋಣ ಅನಿಸ್ತಿದೆ. ಹೇ, ಲವ್ ಪ್ರಪೋಸಲ್ ಬಂದಿದ್ಯೇನೆ, ಖುಷಿ ಪಡ್ಬೇಕು ತಾನೆ? ಟೆನ್ಷನ್ ಯಾಕಾಗಿದ್ಯಾ? ಬಾ, ನಿಂಗೆ ಲವ್ ಟಿಪ್ಸ್ ಹೇಳ್ಕೊಡ್ತೀನಿ. ನಂದು, ಮೊದಲು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ಬಿಡು, ಇನ್ಮೇಲೆ ಪರ್ಸ್ ಇಡೋದನ್ನ ಬಿಟ್ಬಿಡು. ಯಾಕೆ? ಯಾಕೆ ಅಂದ್ರೆ ಹುಡುಗರು ಇರೋದೇನಕ್ಕೆ? ನಮಗ್ ಖರ್ಚು ಮಾಡಕ್ಕೆ. ಅಮ್ಮ ತಾಯಿ, ನೀನ್ ಸುಮ್ನಿರಮ್ಮ, ಏನೇನೋ ಹೇಳ್ಬೇಡ. ಏನೇನೋ ಹೇಳ್ತಿಲ್ವೆ, ಫ್ಯಾಕ್ಟ್, ನಿಜ ಹೇಳ್ತಿದ್ದೀನಿ. ನಾನು ಇಷ್ಟ ದಿನದಿಂದ ಯೋಚನೆ ಮಾಡ್ತಿದ್ದೆ, ನೀನ್ ನನ್ಗಿಂತ ಚೆನ್ನಾಗಿದ್ಯಾ, ಇನ್ನೂ ಯಾಕೆ ನಿಂಗೆ ಯಾರು ಪ್ರಪೋಸ್ ಮಾಡಿಲ್ಲ ಅಂತ. ಹೀಗೆ ಯಾವನೋ ಒಬ್ಬ ಬಕ್ರ ಪ್ರಪೋಸ್ ಮಾಡಿದ ಅಂತಾನೆ? ಎಂಜಾಯ್ ಲೈಫ್ ಟು ದ ಫುಲ್ಲೆಸ್ಟ್ ಬೇಬಿ, ಲೈಫ್ ಇಸ್ ಶಾರ್ಟ್. ಬೇಡಮ್ಮ ಬೇಡ. ಹ್ಮ್, ನನ್ಗೆ ಹಿಂಗೆಲ್ಲ ಎಂಜಾಯ್ ಮಾಡಕ್ ಬರಲ್ಲ, ನಾನು ಹಂಗೆ ಎಂಜಾಯ್ ಮಾಡೋದು ಬೇಡ. ಅಲ್ವೇ, ನೀನ್ ಎಂ ಬಿ ಬಿ ಎಸ್ ಮಾಡಿದ್ದು ಪೇಷಂಟ್ ಹಾರ್ಟ್ನ ಸರಿ ಮಾಡಕ್ಕೋ ಅಥವಾ ಹುಡುಗರ ಹಾರ್ಟ್ನ ಹಾಳು ಮಾಡಕ್ಕೋ? ಇದೆಲ್ಲ ತಪ್ಪು ಕಣೆ. ನಾವು ಹುಡುಗಿರು ಒಂದ್ಸತಿ ನಮ್ಮ ಮನ್ಸನ್ ಯಾರು ಕೊಟ್ರು ಅದ್ ಕೊನೆವರೆಗೂ ಅವ್ರಿಗೆ ಆಗಿರ್ಬೇಕು. ಅಮ್ಮ ಸೀತಾ ಮಾತೆ, ನನಗ್ ನಿಂತರ ಇರಕ್ ಬರಲ್ಲ. ಅಮ್ಮ, ನೀನಿನ್ನು ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲೇ ಇದ್ಯಾ, ಅಲ್ಲೇ ಇರು. ನಾನಂತೂ ಅಲ್ಲಿಗೆ ಬರಲ್ಲ. ಬರ್ಲಾ? ಸರಿ. ನಂದು, ಅಲ್ನೋಡು, ಮಾಲ್ಗುಡಿಯ ಸೈಫ್ ಅಲಿ ಖಾನ್, ಅವರು ನಮ್ಮ 136ನೇ ಬಾಯ್ಫ್ರೆಂಡ್. ಹೇಗಿದ್ದಾನೆ? ಮೇಡಮ್ಗೆ ಪ್ರಪೋಸ್ ಮಾಡಿದಾಗ ಬಿ ಎಂ ಡಬ್ಲ್ಯೂ ಇಟ್ಕೊಂಡಿದ್ದ, ಇವತ್ತು ಮಾರುತಿ 800 ರೇಂಜ್ ತಂದಿದ್ದೀನಿ. ಇನ್ನು ತುಂಬಾ ಕೆಲಸ ಇದೆ, ಬರ್ಲಾ? ಏ ಶಿಲ್ಪ, ಎಲ್ಲ ಹೋಗ್ತಿದ್ಯೇ? ಅಯ್ಯೋ, ನೀನು ಕಿಟಕಿಯಿಂದ ಓಡೋಗೋಷ್ಟು ಅರ್ಜೆಂಟ? ಕೈ ಹಿಡ್ಕೋ. ಇವಳು ಬದಲಾಗಲ್ಲ. ಹಾಯ್ ಪೂಜೆ, ಎಲ್ಲ ಚೆನ್ನಾಗಾಯ್ತಾ? ಮತ್ತೆ ನೆನ್ನೆ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ನಿಮಗೆ ನನ್ನ ಲವ್ ಓಕೆ ಆಗಿದ್ರೆ ವೆದರು ಸೂಪರ್ ಆಗಿದೆ, ಲವ್ ಡೇಟ್ ಬೇಕಾದ್ರೆ ಹಾಡ್ಬೋದು. ಇಲ್ಲ, ಮಳೆಗಾಲದಲ್ಲಿ ಹಾಡೋಣ ಅಂದರೆ ನಕ್ಕಾಯ್ತೀನಿ, ನೋ ಪ್ರಾಬ್ಲಮ್. ಆದರೆ ನನ್ನ ಲವ್ ಪ್ರಪೋಸಲ್ಗೆ ಇವತ್ತೇ ಆನ್ಸರ್ ಹೇಳ್ಬಿಡಿ, ಆಯ್ತಾ? ತುಂಬ ಟೆನ್ಷನ್ ಆಗ್ತಾ ಇದೆ. ರೀ, ಯಾರೀ ನೀವು? ಹಾ, ನೆನ್ನೆನೋ ಹಿಂಗೆ ಬಾಯ್ಗೆ ಬಂದಂಗೆ ಏನೇನೋ ಮಾತಾಡಿದ್ರಿ. ನಿಮ್ಮ ಪಾಡಿಗೆ ನೀವೇ ಏನೋ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ. ನೀವು ಯಾರು, ನಿಮ್ಮ ಹೆಸರೇನು, ನಿಮ್ ಬಗ್ಗೆ ಏನೋ ಗೊತ್ತಿಲ್ದಿರೋ ನನಗೆ ನೀವು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ತೀನಿ ಅಂತ ಹೆಂಗ್ರಿ ಅನ್ಕೊಂಡ್ರಿ ನೀವು? ಹಾ, ಏನ್ ಅನ್ಕೊಂಡಿದ್ದೀರಾ ನೀವು ಹುಡುಗಿರಂದ್ರೆ? ಇದೆಲ್ಲ ಚೆನ್ನಾಗಿರಲ್ಲ, ಈಗ್ಲೇ ಹೇಳ್ತಾ ಇದೀನಿ.
ನನ್ ಲೈಫ್ನಲ್ಲಿ ನಿನ್ನೆ ತಗೊಂಡಷ್ಟು ಟೆನ್ಷನ್ ಯಾವತ್ತೂ ತಗೊಂಡಿಲ್ಲ ಗೊತ್ತಾ? ಕದ್ದು ಮುಚ್ಚಿ ಎಲ್ಲ ನಾನೇ ನನ್ನ ಬಿ ಪಿ ಚೆಕ್ ಮಾಡ್ಕೊಂಡಿದ್ದೀನಿ. ಇಡಿಯಟ್, ಲವ್ ಅಂತೆ ಲವ್, ಗೋ ಟು ಹೆಲ್. ಕಂಗ್ರ್ಯಾಚುಲೇಷನ್ಸ್, ನಾವಿಬ್ರು ಲವ್ನ ಎರಡನೇ ಮೆಟ್ಲು ಹತ್ತಿದೀವಿ. ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಹುಡುಗಿ ಹುಡುಗಂಗೆ ಮುಖ ಕಿತ್ತು ಹೋಗೋಕೆ ಬಯ್ಯೋದು ಸಕ್ಸಸ್ಫುಲ್ ಅವನ ಎರಡನೇ ಸ್ಟೆಪ್ ಅಂತ ಎಲ್ಲ ಓದಿ ಜ್ಞಾಪಕ. ಇವತ್ತು ನನ್ನ ಲೈಫಲ್ಲಿ ಅದಾಗೋಯ್ತು. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನನ್ನ ಮುಖ ತುಂಬ ಬೈದಿದ್ದೀವಿ. ನನಗೆ ನನ್ನ ಪವಿತ್ರವಾದ ಪ್ರೀತಿ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗ್ತಿದೆ ಗೊತ್ತಾ? ಈಗ ನೀವೊಂದು ಕೆಲಸ ಮಾಡಿ, ಇವತ್ತೆಲ್ಲ ಯೋಚನೆ ಮಾಡಿ, ಈ ಕೋಪದ ಮೂಡಿಂದ ಆಚೆ ಬಂದು ಲವ್ ಮೂಡಲ್ಲಿ ಯೋಚನೆ ಮಾಡಿ, ನಾಳೆ ಹೇಳಿ ಪರವಾಗಿಲ್ಲ. ಹಾಂ ಬರಲಾ? ಓಕೆ ಬಾಯ್. ಅಂದಂಗೆ ನಿಮಗೆ ನನ್ನ ಹೆಸರು ಕೂಡ ಗೊತ್ತಿಲ್ಲ ಅಂದ್ರಿ? ನನ್ನ ಹೆಸರು ಜೆಸ್ಸಿ ಗಿಫ್ಟ್. ಇದೇನಪ್ಪ ಸಂಜು ವೆಸ್ಕಿತ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳ್ತಾ ಇದ್ದೇನೆ ಅಂತ ಅಂದ್ಕೋಬಿಟ್ಟು. ನೀವು ಬೇಕಾದ್ರೆ ಪ್ರೀತಿಯಿಂದ ನನ್ನ ಜೆಸ್ಸಿ ಅಂತ ಕರಿಬಹುದು. ಜೆಸ್ಸಿ ಅಂತೆ ಜೆಸ್ಸಿ, ಒಳ್ಳೆ ವೈನ್ ಶಾಪಲ್ಲಿ ಓಸಿ ಕುಡಿಯೋ ಥರ ಇದ್ದಾನೆ. ಇವನನ್ನು ನಾನು ಲವ್ ಮಾಡ್ಬೇಕಂತೆ. ಸ್ಟುಪಿಡ್. ಇಷ್ಟು ಸಾಕು ನಂದಿ, ಹಾರ್ಟ್ ಇರೋದು ಲೆಫ್ಟ್ ಆದ್ರೂ ನೀವು ರೈಟ್ ಬಂದಿದ್ದೀರಾ, ಆದ್ರೂ ಪರವಾಗಿಲ್ಲ, ಇಷ್ಟು ಸಾಕು. ಏನೋ ಸಾಕು, ಯಾಕೆ ನನ್ನ ಬೇರೆಯವ್ರ ತರ ಟ್ರೀಟ್ ಮಾಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರೋ ನೀನು? ನಾನ್ ಯಾರಾ? ನಿಮ್ಮನ್ ಲವ್ ಮಾಡ್ಬೇಕು ಅಂತ ಡಾಕ್ಟರ್ ಹೊತ್ತಿದ್ದನ್ನು ಬಿಟ್ಬಿಟ್ಟು ಇದೇ ಹಾಸ್ಪಿಟಲ್ ಬಂದು ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ, ಅದು 3 ವರ್ಷದಿಂದ. ಇಷ್ಟಾದ್ರೂ ನಿಮ್ಗೆ ನಮ್ ಲವ್ ಮ್ಯಾಟರ್ ಬಗ್ಗೆ ಗೊತ್ತೇ ಇಲ್ವಾ? ಹೋಗ್ಲಿ ಬಿಡಿ, ಇವಾಗ ಗೊತ್ತಾಯ್ತಲ್ಲ. ಸಾರಿ, ಐ ಲವ್ ಯು ಬೇಬಿ. ಇಡಿಯಟ್, ಲವ್ ಅಂತೆ ಲವ್, ಗೆಟ್ ಲಾಸ್ಟ್. ಅವನ್ ಲವ್ ಕಥೆ ಆಯ್ತು, ಈಗ ಇವನ್ ಲವ್ ಕಥೆ. ಸ್ಟುಪಿಡ್. ಅಯ್ಯೋ, ಇವಳ ಕೋಮಲವಾದ ಕೈಗಳಿಂದ ನನ್ನ ಕೆನ್ನೆಗೆ ಒಡ್ಸ್ಕೊಂಡ ಮೇಲೆ ನನ್ನ ಕೆನ್ನೆನೇ ಧನ್ಯ. ಐ ಕಾಂಪೌಂಡರಿಂದ ಕವಿ ಆಗ್ತಾ ಇದ್ದೀನಿ. ಮೋಸ್ಟ್ಲಿ ಜ್ಞಾನಪೀಠ ಕೊಟ್ಟರು ಕೊಡ್ಬೋದು, ನಮ್ಮ ಲವಲ್ಲಿ ಈ ರೇಂಜ್ಗೆ ಇಂಪ್ರೂವ್ಮೆಂಟ್. ಓ ಗಾಡ್ ಶಿಲ್ಪಾ, ಈಗ ನಂಗೆ ಬರ್ತಿದೆ ಕೋಪ, ಕೊಡ್ತೀನಿ. ನಂದೇ ಒಂದು ಪಾಪ. ಶಿಲ್ಪಾ ಈ ಕಡೆ ಹೋಗ. ಯಾರು ಅಯ್ಯಪ್ಪನಾ? ಓಕೆ ಬಾಯ್. ರೀ ಶಿಲ್ಪಾ ಅವ್ರೆ, ಇವತ್ತಿನವರೆಗೂ ನಂಗೆ ಕೊಟ್ಟಿರೋ ದುಡ್ಡನ್ನು ಮರ್ಯಾದೆಯಿಂದ ವಾಪಸ್ ಕೊಡ್ರಿ. ಯಾಕೆ ಚಿಕ್ಕ, ಏನಾಯ್ತು? ನಂಗೂ ನಂದಿನಿಗೂ ಲಿಂಕ್ ಮಾಡಿಸ್ತೀನಿ, ಲಿಂಕ್ ಮಾಡಿಸ್ತೀನಿ ಅಂತ ಇರ ಬರೋದನ್ನ ಕರ್ಕೊಂಬಿಟ್ಟು ಮೋಸ ಮಾಡಿದಿರಲ್ಲ. ನನಗೂ ನಂದಿನಿಗೂ 30 ಎಕರೆ ಖಾಲಿ ಆದ್ರೂ ಲಿಂಕ್ ಆಗಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ಬೇಕಾರೆ ನಂದಿನಿಗೂ ನಂಗೂ ಡ್ಯಾಶ್ ಆಯ್ತು. ಅವಾಗ ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಗೊತ್ತಾ? ಏ ನನ್ ಬಣ್ಣ ಏನೋ ಬಯಲಾಗೋದು, ನಾನು ಇರೋದೇ ಬೆಳಿಗ್ಗೆ, ಮುಚ್ಕೊಂಡು ಏನಾಯ್ತು ಅಂತ ಹೇಳು. ಆಮೇಲೆ ಏನಾಗುತ್ತೆ, ನಾನೇ ಪರಿಚಯ ಮಾಡ್ಕೊಂಡು ಐ ಲವ್ ಯು ಅಂದೆ, ಕಪಾಳಕ್ಕೆ ತೆಗೆದುಕೊಟ್ಲು. ಸರಿಯಾಗೆ ಮಾಡಿದಾಳ ಅವಳು. ಹಾ, ಇನ್ನೇನ್ ಮತ್ತೆ, ಪಾಪ ನಂದಿನಿ ಮೊದ್ಲೇ ಪುಕ್ಲಿ. ಅವಳು ತುಂಬಾ ಇಷ್ಟಪಡೋ ಹುಡುಗ ದಿಢೀರ್ ಅಂತ ಮುಂದೆ ಬಂದ್ರೆ ಏನ್ ಮಾಡ್ತಾಳೆ? ಈ ಸಮಾಜಕ್ಕೆ ಹೆದರ್ಕೊಂಡು ಹಾಗೆ ನಾಟಕ ಮಾಡಿದಾಳೆ. ಆದ್ರೂ ಚಿಕ್ಕ, ನಿನ್ ಮೇಲೆ ಅವಳಗ್ ತುಂಬಾ ಪ್ರೀತಿ. ಹೌದಾ? ಹೆಂಗೆ? ಇನ್ನೇನ್ ಮತ್ತೆ, ನಿನ್ ಕಪಾಳಕ್ಕೆ ಹೊಡಿಯೋ ನೆಪದಲ್ಲಿ ಟಚ್ ಮಾಡಿದಾಳೆ, ಅರ್ಥ ಮಾಡ್ಕೋ. ಅವಳು ಟಚ್ ಮಾಡಿದ ತಕ್ಷಣ ನಂಗೆ ಕವಿತೆಗಳೆಲ್ಲ ಬಂದ್ಬಿಡ್ತು, ನಂಗೆ ಗೊತ್ತಿಲ್ದಂಗೆ. ವೆರಿ ಗುಡ್, ಇದೇ ಖುಷಿಲಿ ಸಂಜೆ ಮಿಸ್ ಮಾಡದೆ 30,000 ತಂದ್ಬಿಡು. ಯಾಕೆ? ನನ್ ದಿನ ಕೂಲಿ ಮಾತಾಡೋದು ನಿನಗೆ 20,000 ಅಷ್ಟೇ? ಯಾಕಪ್ಪ, ಕಾಂಪೌಂಡರ್ನ ಕವಿ ಮಾಡಿದ ಫೀಸ್ ಯಾರು ನಿಮ್ಮಪ್ಪ ಕೊಡ್ತಾನಾ? ಆಯ್ತಾಯ್ತು, ಇನ್ನು 5 ಎಕರೆ ಇದೆ, ಬೀದಿಗೆ ಬರೋವರೆಗೂ ಕೊಡ್ತಾನೆ ಇರ್ತೀನಿ. ವೆರಿ ಗುಡ್, ನಾನು ಅಷ್ಟೇ. ಆ ಬ್ರಹ್ಮ ನಿನ್ ಹಣೆಯಲ್ಲಿ ನಂದಿನಿ ಹೆಸರು ಬರ್ದಿದಾನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಬರೀತಿ. ನೀವ್ ಎಷ್ಟು ಒಳ್ಳೆಯವರು, ನಮ್ಗೆ ಹೆಣ್ಮಗು ಆದ್ರೆ ನಿಮ್ಮ ಹೆಸರು ಇಡ್ತೀನಿ. ಇದಕ್ಕೆ ಸಪರೇಟ್ ಫೀಸ್? ಸೊನ್ನೆ ಸ್ವಲ್ಪ ಸಣ್ಣಕ್ಕೆ ಬರೀ ಇಷ್ಟ. ಇನ್ಮೇಲೆ ಅದೇ ನಿನ್ ಫೇವ್ರೇಟ್ ನಂಬರ್ ಮನ್ಮತ. ಐ ಲವ್ ಯು ನಂದಿನಿ. ಹೇಗಿದ್ದೀರಮ್ಮ? ಏ ಏನೇ, ಒಳ್ಳೆ ಹಸು ಗಂಜಲ ಹಿಡ್ದಂಗೆ ಹಿಡಿತಿದ್ಯಾ ಅವ್ರ ರಕ್ತನ? ಡಾಕ್ಟರ್, ಅವರು ಲವ್ ಲೆಟರ್ ಬರಿಬೇಕಂತೆ, ಅದಕ್ಕೆ ರಕ್ತನ ಹಿಡಿಯೋಕೆ ಹೇಳಿದ್ರು. ಏಯ್ ಕ್ರ್ಯಾಕ್ ಥರ ಮಾತಾಡ್ತೀಯಲ್ಲ, ಮೊದಲು ಬ್ಯಾಂಡೇಜ್ ಕಟ್ಟು. ಇಡಿಯಟ್. ಸಾರಿ ಡಾಕ್ಟರ್. ರೀ ಅಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ಈಗಲೋ ಆಗ್ಲೋ ಸಾಯೋ ಆಗಿದ್ದೀರಾ, ಬ್ಲಡ್ ಲವ್ ಲೆಟರ್ ಬರೆಯೋದೆಲ್ಲ ಏನ್ರಿ ಹುಚ್ಚಾಟ? ಈ ಲವ್ ಗಿವ್ ಮಾಡೋದ್ ಬಿಡಿ, ಅಕಸ್ಮಾತ್ ಸತ್ತೋದ್ರೆ ಏನ್ರಿ ಮಾಡ್ತೀರಾ? ಮೇಡಮ್, ನಾನು ಸತ್ ಮೇಲೆ ದೆವ್ವಾಗಾದ್ರೂ ಅವಳನ್ನ ಲವ್ ಮಾಡ್ತೀನಿ ಮೇಡಮ್. ನಮ್ಮ ಪ್ರೀತಿ ಪವಿತ್ರ ಮೇಡಮ್. ಯಾಕೆ ಮೇಡಮ್ ನೀವು ಲವ್ ಮಾಡಿಲ್ವಾ?
ಮಾಡಿ ಗೊತ್ತಾಗುತ್ತೆ. ಯಾಕೋ ಅವನು ಹೇಳ್ದಂಗೆ ಆಗ್ತಾ ಇದೆ, ಎಲ್ಲ ಕಡೆ ಅವನೇ ಕಾಣಿಸ್ತಾ ಇದ್ದಾನೆ. ಏ ಕುಸುಮ, ಇವ್ರಿಗೊಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡು, ನನಗೆ ತಲೆನೋವು ಮಾತ್ರ. ನಂದು, ಯಾರೋ ಬಂದ್ರು ನೋಡೆ. ಅಯ್ಯೋ ನೀನೇ ಹೋಗಮ್ಮ, ನಿನ್ ಕಾಲೇಜ್ ಡೇಸ್ ಅಲ್ಲಿ ಲೈನ್ ಹೊಡೆದಿದ್ದ ಹುಡುಗರಲ್ಲಿ ಯಾರಾದ್ರೂ ಒಬ್ರು ಲವ್ ಲೆಟರ್ ಕೊಡಕ್ ಬಂದಿರ್ಬೋದು, ಹೋಗ್ ನೋಡು. ಹೇ, ಹಾಗೇನಾದ್ರೂ ಯಾರಾದ್ರೂ ಒಬ್ರು ಲವ್ ಲೆಟರ್ ಕೊಟ್ಟಿದ್ರೆ ಓಡೋಗ್ಬಿಡ್ತಿದ್ದೆ, ನಿಮ್ ಅಪ್ಪನ ಜೊತೆ ಖಂಡಿತ ಇರ್ತಾ ಇರ್ಲಿಲ್ಲ. ಹಂಗಂತ್ಯ, 10 ಗಂಟೆ ಆದ್ಮೇಲೆ ರೂಮಿಂದ ಆಚೆನೇ ಬರಲ್ಲ. ನೋಮ್ ತೋಮ್ ತರಿಕಿಟ ಧೀಮ್ ಧೀಮ್ ತರಿಕಿಟ ಐ ಲವ್ ಯು ನೋಮ್ ತೋಮ್ ತರಿಕಿಟ. ರೀ, ನಿಮ್ಮನ್ನ ಲವ್ ಮಾಡಲ್ಲ ಅಂತ ಹೇಳ್ತಿದ್ದಾನೆ, ಏನ್ ಮನೆಗೆ ಬಂದ್ಬಿಟ್ಟಿದ್ದೀರಾ? ಸಾರಿ ಸಾರಿ ಸಾರಿ, ನಂದೇ ತಪ್ಪು, ಸಾರಿ. ಮೇಡಮ್, ನಿಮ್ ಮನೆಗೆ ಹಾಲು ಕೊಡೋದು ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿರಲಿಲ್ಲ. ಇಂಡೈರೆಕ್ಟ್ ಆಗಿ ಹಾರ್ಟು ಕೇಳ್ತಾ ಇದ್ದೀರಾ ಅಂದ್ರೆ ಕೊಡ್ತೀನಿ ಬಿಡಿ ಮೇಡಮ್. ಹಾ, ಇಡಿಯಟ್. ನಾನು ಎಕಡ ಈ ಮನೆಗೆಲ್ಲ ಹಾಲು ಹಾಕೋದಲ್ಲ, ಬ್ಯಾನ್ ಆಗ್ಬೇಕು. ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಅನಾಮಲಿ. ರೂಲ್ಸ್ ಪ್ರಕಾರ ಆಮೇಲೆ ಎಲ್ಲ ಕಡೆ ನಾನೇ ನಿಮಗೆ ಕಾಣಿಸ್ತಾ ಇರ್ತೀನಿ, ರಾತ್ರಿ ಮಲಗದ ಕನ್ಸಲ್ಲೂ ಕೂಡ ನಾನೇ ಬರ್ತೀನಿ. ದಿ ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಅನಾಮಲಿ ಇಸ್ ಎಲ್ಇಡಿ ಫ್ರಮ್ ದಿ ಆರ್ಸಿ. ಅವನು ಹೇಳ್ದಾಗೆ ಆಗ್ತಾ ಇದೆ, ನಂಗೆ ಎಲ್ಲ ಕಡೆ ಇಡೀ ದಿನ ಅವನೇ ಕಾಣಿಸ್ತಾ. ಹಾಗಾದ್ರೆ ರಾತ್ರಿ ಕನ್ಸಲ್ಲೂ ಬರ್ತಾನ? ನನಗೇನಾದರೂ ಅವನ ಮೇಲೆ ಲವ್ ಗಿವ್ ಆಗೋಯ್ತಾ? ಇಲ್ಲ 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 ಇಲ್ಲ, ಅವನ ಮೇಲೆ ಯಾವುದೇ ಕಾರಣಕ್ಕೂ ಲವ್ ಆಗಬಾರ್ದು, ಅವ್ನು ನನ್ನ ಕನಸಿಗೂ ಬರಬಾರ್ದು. ಎಸ್, ಅಪ್ಪ ಸತ್ಯ ಇವತ್ತಿಲ್ಲ, ಮೋಸ್ಟ್ಲಿ ಹುಚ್ಚಾಸ್ಪತ್ರೆ ಹಿಡ್ಕೊಂಡು ಹೋಗಿರ್ಬೋದು ಅನ್ಸುತ್ತೆ. ಹಾಯ್, ಹೇಗಿದ್ದೀರಾ? ಲಾಸ್ಟ್ 2-3 ಡೇಸ್ ಇಂದ ನಾನು ಲವ್ ಮ್ಯಾಟರ್ನ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಉಲ್ಟಾ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಐ ಲವ್ ಯು. ಏನಂತೀರ? ಏ, ಇದು ಕನ್ಸ? ಚಾನ್ಸೇ ಇಲ್ಲ. ಇದು ಕನ್ಸ ಅಂತ ನೀವು ಕೇಳ್ತಾ ಇದ್ದೀರಾ ಅಂದ್ರೆ 100% ಎಲ್ಲ ಕಡೆ ನಿಮಗೆ ನಾನೇ ಕಂಡಿರ್ತೀನಿ ಅಲ್ವಾ? ರಾತ್ರಿ ಇವನು ಕನ್ಸಲ್ಲಿ ಬರಬಾರ್ದು ಅಂತ ಪಕ್ಕಾ ಅನ್ಕೊಂಡಿರ್ತೀರ. ಸೊ ನಾನ್ ಫಸ್ಟ್ ಲೆವೆಲ್ ಪಾಸ್, ಸೂಪರ್. ಇನ್ನೇನು ಹೇಳ್ಬಿಡಿ ಮತ್ತೆ, ಐ ಟು ಲವ್ ಯು ಅಂತ ಕೋತಿ ನೀವು ನೋಡಿ ಹೆಂಗ್ ನೇತಾಡ್ತಾ ಇದ್ದೀರಾ. ನಾನ್ ಮಂಗಗಳನ್ನೆಲ್ಲ ಲವ್ ಮಾಡಲ್ಲ, ಕೂತೀನಿ. ರೇ, ಮಂಗಗಳಿಂದ ಕಣ್ರಿ ಮಾನವ ಆಗದು, ಒಟ್ಟಿಗೆ ಸಂಸಾರ ಮಾಡ್ದಾಗ ಗೊತ್ತಾಗುತ್ತೆ ಬಿಡಿ ಮಂಗಗಳು ಹೇಗ್ ಮಾನವನ್ ಸೃಷ್ಟಿಸ್ತವೆ ಅಂತ. ಐ ಲವ್ ಯು ನಂದಿನೇ. ನೀನ್ ಲವ್ ಮಾಡಿದ್ಯಾ? ಇಲ್ಲ. ವೆರಿ ಗುಡ್, ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆಗೋದ್ರೆ ತಿರ್ಬೋಕಿ. ಕ್ಷಮಿಸ್ಬಿಟ್ಟ, ಅದ್ರೇನ್ ಪ್ರಯೋಜನ? ಅವಳು ಮಾತ್ರ ನನ್ ಕ್ಷಮಿಸಲ್ಲ, ಅವಳು ಕಾಲ್ ಹಿಡ್ಕೊಂಡು ನನ್ ಕಣ್ಣೀರಲ್ಲಿ ಅವಳು ಕಾಲ್ ತೊಳೆದ್ರು ಅವಳು ನನ್ನ ಕ್ಷಮಿಸಲ್ಲ. ಕಷ್ಟಪಟ್ಟು ಬಂದ್ರೆ ಐ ಲವ್ ಯು ಅಂತ ಹೇಳೋದ್ ಬಿಟ್ಟು ಪಿಕ್ ಪಾಕೆಟ್ ಮೊಬೈಲ್ ಪರ್ಸು ಅಂತಿದ್ದೀರಲ್ಲ ರೇ. ಸೂಪರ್ ಮೂವಿ. ಲೇ ಶಿಲ್ಪಾ, ನಿಜವಾಗ್ಲೂ ಹುಡುಗರು ಲವ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋತಾರೆ? ಹೂ ಕಣೆ, ಅದನ್ನೇ ತಾನೆ ನಾನು ಎನ್ಕ್ಯಾಶ್ ಮಾಡ್ಕೊಂಡಿರೋದು. ನೋಡು ಹೇಗ್ ಬರ್ತದೆ, ಕೂಬೆ ತರ ತರ್ಲೆ ನೀನು. ಹೇ ಪಾಪ ಕಣೆ, ನೀನೇನೋ ಅವನಿಗೆ ಲವ್ವರು ಖರ್ಚು ಮಾಡ್ದ, ನನ್ನ ಖರ್ಚೆಲ್ಲ ಯಾಕೆ ಕೊಡಬೇಕು ಪಾಪ? ಹಲೋ, ನಿನ್ನ ಖರ್ಚೆಲ್ಲ ನನ್ನ ಬಾಯ್ ಫ್ರೆಂಡ್ ಅಲ್ಲ ಕೊಟ್ಟಿದ್ದು. ಮತ್ತೆ ನಿನ್ನ ಲವ್ವರು? ನನ್ನ ಲವ್ವರ? ಅಲ್ಲಿ ನೋಡು,
ಪ್ರಣಯ ಗಿಳಯ ಒಲವು ಗಿಲವು ಎಲ್ಲ ಮರೆದು ಇರಬಲ್ಲೆ ನಾನೊಬ್ಬನೇ ವಿರಹ ಗಿರಹ ಸರಸ ಗಿರಸ ಎಲ್ಲ ತೊರೆದು ಇರಬಲ್ಲೆ ನಾನೊಬ್ಬನೇ. ನೀವು ಒಂದ್ ಸಿನಿಮಾ ನೋಡ್ಕೋ ಬರೋಷ್ಟರಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂಗಾರು ಮಳೆ ಬಂದನ ಎರಡೂ ನೋಡ್ಬಿಟ್ಟೆ. ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಲಿ ಬೇರೆ ನಂದಿನಿ ಅನ್ನೋ ಹೀರೋಯಿನ್ ಯಾವ ಹೀರೋಗೂ ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಂಗೆ ಭಯ ಎದುರಿಕೆ ಎರಡು ಒಟ್ಟೊಟ್ಟಿಗೆ ಶುರು ಆಗೋಯ್ತು. ನಿಮ್ಮ ಫ್ರೆಂಡ್ ಬೇರೆ ನನ್ನ ಹಣೆ ಮೇಲೆ ನಂದಿನಿ ಅಂತ ಹೆಸರು ಬರೆದು 8 ದಿನ ಆಯ್ತು. ನನ್ನ ಮುಖನೂ ತೊಳೆದಿಲ್ಲ. ಯುಸಿ 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 ಪ್ಲೀಸ್ ರೀ. ಆ ಗೂಗ್ಲಿ ಹೀರೋ ಹುಡುಗನ ಕಾಲಕ್ಕೆ ಬಿದ್ದಂಗೆ ನಾನು ಬೇಕಾದ್ರೆ ನಿಮ್ಮ ಕಾಲಕ್ಕೆ ಬೀಳ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡ್ರಿ, ಒಪ್ಕೊಳ್ರಿ. ನಿಮ್ಮ ಫ್ರೆಂಡ್ ಬೇರೆ ನನ್ನ ಹತ್ರ ಇದ್ದಿದ್ದು 35 ಎಕರೆಯಲ್ಲಿ 30 ಎಕರೆ ಬಡದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಈ 3 ಎಕರೆ ಕಳ್ಕೊಂಡು ಬೀದಿಗೆ ಬರೋಷ್ಟರಲ್ಲಿ ನಮ್ಮ ಪ್ರೀತಿನ ಒಪ್ಕೊಂಡು ನಾನು ರೋಮಿಯನ್ನು ಜೂಲಿಯೆಟ್ ಅಂತ ಪ್ರೂವ್ ಮಾಡ್ರಿ. ಪ್ಲೀಸ್, ಇದು ನಿಮ್ ಕೈಯಲ್ಲ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಈ ಫಿಲಂ ಅಲ್ಲಿ ಹೀರೋಯಿನ್ ಕೂದಲು ಸರಿ ಮಾಡ್ಕೊಂಡು ಸ್ಮೈಲ್ ಕೊಡ್ತಾಳಲ್ಲ, ಹಾಗೊಂದು ಸ್ಮೈಲ್ ಬಿಸಾಕು. ಅವ್ನು ಸುಧಾರಿಸ್ಕೊಳಕ್ ಒಂದ್ ವಾರ ಬೇಕೆ. ಪ್ಲೀಸ್ 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 ಚಿಕ್ಕೋ, ನಿನ್ ಭಕ್ತಿಗೆ ನಾನು ಮೆಚ್ಚಿದಾಳೆ ಎದ್ದೇಳು. ನೋಡ್ ನೋಡು ನಗೆ. ಒಪ್ಕೊಂಬಿಟ್ಲು, ಇನ್ಮೇಲೆ ಧೈರ್ಯವಾಗಿ ಸ್ನಾನ ಮಾಡ್ಬೋದು. ಸಾವಿತ್ರಿ, ಐ ಲವ್ ಯು ಸಾವಿತ್ರಿ. ಇವತ್ತಿಗೆ 25 ವರ್ಷ ಆಯ್ತು. ನಾನೇನ್ ಪ್ರಪೋಸ್ ಮಾಡಿದಾಗ ನಿನ್ನ ತಲೆಗೆ ಇಟ್ಕೆಯಲ್ಲಿ ಹೊಡೆದು. ಅಯ್ಯೋ, ತಪ್ಪು ಮಾಡ್ಬಿಟ್ಟೆ. ಯಾಕೆ? ಇಟ್ಕೆಯಲ್ಲಿ ಹೊಡಿಬಾರ್ದಾಗಿತ್ತು, ಗುಂಡಲ್ಲೇ ಹೊಡಿಬೇಕಿತ್ತು. ಹಲೋ, ಅರೆ ಯಾಕೆ ಗಾಬರಿ ಆಗ್ಬಿಟ್ರಿ? ನಾ ಜಸ್ಟ್ ಗುಡ್ ನೈಟ್ ಹೇಳಕ್ ಬಂದೆ ಅಷ್ಟೇ. ಈ ತರ ನೀವು ನನ್ ಕೈಲಿ ಸಿಕ್ಕಾಕೋತಿರೋದು ಹೊಸದೇನಲ್ಲ. ಸೊ ಪ್ಲೀಸ್ ಮುಂದುವರಿಸಿ. ಗುಡ್ ನೈಟ್. ಎಷ್ಟು ಒಳ್ಳೆ ಮಗಳಲ್ವಾ, ಇಂಥ ಮಗಳ ಪಡೆಯೋಕೆ ನಾವ್ ಎಷ್ಟು ಪುಣ್ಯ ಮಾಡಿದ್ವೋ ಏನು. ಹೌದು ಹೌದು. ನಿಂತ್ಬಿಟ್ಟಿದ್ದಾನೆ. ಇವತ್ತೇನಾದ್ರೂ ಐ ಲವ್ ಯು ಅಂದ್ರೆ ಸ್ಲಿಪ್ಪರ್ ಕಿತ್ತೋಗೋವರೆಗೂ ಹೊಡಿಬೇಕು. ನಂದಿನಿ ಅವರೇ, ನಾನು ನಿಮಗೆ ತುಂಬ ತಾಳ್ಮೆಯಿಂದ ನನ್ನ ಪ್ರೀತಿನ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಏನದಕ್ಕೆ? ಅದಕ್ಕೆ ಅಯ್ಯೋ, ಕನ್ಸಲ್ಲೂ ಬಂದು ತೊಂದರೆ ಕೊಟ್ಟೇ ಬಿಟ್ನಲ್ಲಪ್ಪ. ನನ್ ಕನ್ಸಲ್ ಬಂದಾಗ ನಾಳೆ ಏನಾದ್ರೂ ಬಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಗ್ಲಿ, ನಾಳೆ ಆಗ್ಲಿ. ಲೂಸ್ ಆಗಿ ಹಾಕೊಳ್ಳೋಣ, ಹೇಗಿದ್ರು ಹೊಡಿಯಕ್ ಬಿಚ್ಚಲೇಬೇಕಲ್ಲ. ಇವತ್ ಹೇಳಿ ಐ ಲವ್ ಯು ಅಂತ. ಈ ಆಂಜನೇಯ ಪೂಜೆ ಮಾಡಿದ್ದಕ್ಕಿಂತ ದೊಡ್ಡ ಪೂಜೆನೇ ಮಾಡ್ತೀನಿ. ಏನು ಇವತ್ತೇನು ಮಾತಾಡ್ತಾನೆ ಇಲ್ವಲ್ಲ? ಏನು ಇವತ್ತೇನು ಮಾತಾಡ್ತಾನೇ ಇಲ್ಲ ಯಾಕೋ? ಇಲ್ಲ ಬಿಡಿ ನಂದಿನಿ ಅವರೇ, ಇದೆಲ್ಲ ನಂದೇ ತಪ್ಪು. ನಾನೇ ಹೀಗೆಲ್ಲ ಆಡಬಾರ್ದಾಗಿತ್ತು. ಐ ಆಮ್ ಸಾರಿ, ರಿಯಲಿ ಸಾರಿ.
ನಾನು ನೀವು ಯಾವತ್ತೂ ಒಂದಾಗಕ್ಕಾಗಲ್ಲ. ನಾನು ಇನ್ನು ಯಾವತ್ತೂ ನಿಮ್ಮ ಡಿಸ್ಟರ್ಬೂ ಮಾಡಲ್ಲ. ಇದನ್ನು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ, ಆದರೆ ಯಾಕೋ ಆಗಲಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನಂದಿನಿ ಅವರೇ. ಹೋಗ್ತೀನಿ, ಬಾಯ್. ಏನ್ ಹಿಂಗ್ ಹೇಳಿ ಹೋಗ್ಬಿಟ್ರೆ, ನಾನು ಯೋಚನೆ ಮಾಡ್ಬೇಕು ತಾನೆ. ಏನಂತ? ಅಲ್ಲ, ಏನಿಲ್ಲ. ಏನ್ರಿ ನಿಮ್ದು, ಎಲ್ಲ ಕಡೆ ನೀವೇ ಕಾಣಿಸ್ತೀರಾ, ಕನಸಲ್ಲೂ ಬರ್ತೀರಾ. ನೀವು ಮಾತಾಡೋ ಮಾತಿಗೆ ಕಬ್ಬಾಳಕ್ಕೆ ಹೊಡೆದು ಬಿಡೋಣ ಅನ್ಸತ್ತೆ, ಆದ್ರೆ ಆಗಲ್ಲ. ಪ್ಲೀಸ್, ನಾನು ಯೋಚನೆ ಮಾಡ್ಬೇಕು ತಾನೆ. ದಯವಿಟ್ಟು ಯೋಚನೆ ಮಾಡಬೇಡಿ, ನಿಮ್ ಪಾಡಿಗೆ ನೀವಿರಿ, ನಾನು ಇನ್ ಯಾವತ್ತೂ ಬರಲ್ಲ. ಬಾಯ್ ಜೆಸ್ಸಿ. ಒಂದ್ ಚಪ್ಪಡಿ ಕಲ್ ತಗೊಂಡು ನಿಮ್ ತಲೆ ಚಚ್ಚಾಕ್ತೀನಿ ಅಷ್ಟೇ. ಓ ಗಾಡ್, ಏನ್ ಮಾತಾಡ್ತಾ ಇದ್ದೀನಿ ನಾನು. I love you too. Nom tom tarikita. Dhim dhim tarikita. Tarikita tarikita. Nom tom tarikita. Dhim dhim tarikita. Nom tom tarikita. No. ತಪ್ಕೊಳ್ಳೋದು, ಮುತ್ ಕೊಡೋದು, ಕೈ ಕಡ್ಕೊಂಡು ಓಡಾಡೋದಷ್ಟೇ ಪ್ರೀತಿ ಅಲ್ಲ. ನಾವಿಬ್ರು ಉಪೇಂದ್ರ ಅವ್ರ ತರ ಡಿಸ್ಟೆನ್ಸ್ ಅಲ್ಲೇ ಲವ್ ಮಾಡೋಣ. ನಂದಿನಿ ಅವರೇ, ಐ ಟು ಲವ್ ಯು ಅಂತ ಹೇಳಿದ್ದೀರಾ, ಇನ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ದಿನ ಇಲ್ಲೇ ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಕಾಯೋದ್ರಲ್ಲೂ ತುಂಬ ಸುಖ ಇದೆ. ಪ್ಲೀಸ್ ಹೊರಡಿ. ನಿನಗಾಗಿ ತುಂಬನ ಕಾಯ್ತಿದ್ದೆ, ನೀ ಬಂದೆ. ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್, ನಾವ್ ಯಾವಾಗ್ಲೂ ಇಲ್ಲೇ ಮೀಟ್ ಮಾಡೋಣ. ಸೂಪರ್. ಊರಲ್ಲೆಲ್ಲ ಸಿಕ್ಕಿದ್ರೆ ಡೀಪ್ ಆಗಿ ಲವ್ ಮಾಡಕ್ಕಾಗಲ್ಲ. ಕಣ್ಣಾರೆಪ್ಪೆಯು ನನ್ನ ಮಾತನು ಕೇಳೋ ಗಳಿಗೆಯು ಕೊನೆಯಾಯಿತು. ನಿನ್ನದೆ ಚಹರೆ ಮೂಡಿದೆ ಎಲ್ಲೆಡೆ ಏನೋ ಹೊಸ ಹುರುಪು. ನನ್ನಾಣೆ ನಾನಿನ್ನ ಅಭಿಮಾನಿ, ಯಾಕಾದೆ ನಾನೀಗ ಬಲು ಮೌನಿ. ನೀ ಬಂದೆ, ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಅದೇ ನಮ್ಮನೆ, ಅಲ್ಲಿ ನಾನು ನಮ್ಮಮ್ಮ ಇಬ್ರು ಇರ್ತೀವಿ. ನಂಗೊಂದೊಳ್ಳೆ ಕೆಲಸ ಸಿಕ್ತಿದಂಗೆ ಇಬ್ರು ಮದುವೆ ಆಗ್ಬಿಡೋಣ. ಓಕೆ? ನನ್ನ ಲವ್ ಮಾಡೋದಕ್ಕಿಂತ ನಿನಗೆ ಒಳ್ಳೆ ಕೆಲಸ ಸಿಗುತ್ತಾ? ನಡೀರಿ. ಕಂಡ ಕನಸದು ನಾನೇ
ನಂದಿನಿ, ನೀನ್ ಈ ರೀತಿ ಅವಮಾನ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತಪ್ಪ? ನೀನ್ ಪ್ರೀತಿಸ್ತಿರೋ ಹುಡುಗ ಮನೆಗೆ ಬಂದು ಕೂತ್ಕೊಂಡಿದ್ದಾನೆ. ನಿನ್ನನ್ನು ಅವನಿಗೆ ನಾನು ಮದುವೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಸಾಕೇನಮ್ಮ, ಹೆತ್ತವರಿಗೆ ಅವಮಾನ ಸಾಕೇನಮ್ಮ? ಅಪ್ಪ, 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 ನನ್ನ ಮಾತು ಕೇಳಿ. ಇಲ್ಲ, ನನ್ನ ಧರ್ಮ. ಅಪ್ಪ, ಅಯ್ಯೋ, ನಿನ್ನೋ ನೀನ ಅಪ್ಪ, ಇವನೊಬ್ಬ ಲೋಫರ್. ವಾಟ್? ನಾನ್ ಇವನನ್ ಲವ್ ಗಿವ್ ಏನ್ ಮಾಡ್ತಿಲ್ಲ. ನನ್ ಟೇಸ್ಟ್ ಇಷ್ಟೊಂದ್ ಕೆಟ್ಟದಾಗಿರುತ್ತೆ ಅಂತ ಹೇಗ್ ಅನ್ಕೊಂಡ್ರಿ ಅಪ್ಪ? ನಂದಿನಿ ಅವ್ರೆ, ಪ್ಲೀಸ್ ಈ ತರ ಎಲ್ಲ ಉಲ್ಟಾ ಮಾತಾಡ್ಬಿಡಿ. ನೀವು ಮಾತಾಡಿದ್ರೆ ಈ ಹೂವಿನ ಮೇಲಿರೋ ಮುಳ್ಳು ನನ್ನ ಹೃದಯಕ್ಕೆ ಬಂದು ಚುಚ್ಚಕ್ಕಾಗತ್ತೇನೋ? ನೀವು ನನ್ನ ನೋಡಿ ಗೂಗ್ಲಿ ಇರೋ ತರ ಹಿಂಗ್ ಸ್ಮೈಲ್ ಮಾಡಿದ್ರಿ ತಾನೆ? ಪೇರೆಂಟ್ಸ್ ನೋಡಿ, ನಾನ್ ನಿಮ್ಮನ್ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ದಯವಿಟ್ಟು ನಿಮ್ ಹತ್ರ ಉಳಿದಿರೋ ಸ್ವಲ್ಪ ಜಮೀನ್ ಆದ್ರೂ ಉಳಿಸ್ಕೊಳ್ಳಿ. ಆ ಶಿಲ್ಪಂ ಕೊಟ್ಟು ಹಾಳಾಗ್ಬೇಡಿ. ಅಯ್ಯ, 99.99% ಹಾಳಾದ್ಮೇಲೆ ಇನ್ನೆಲ್ಲಿಂದ ಉಳಿಸ್ಕೊಳ್ಳೋದು? ಸರ್, ನನ್ನ ಜೀವನದಲ್ಲಿ ಒಂದು ಹೆಣ್ಣಿಗೋಸ್ಕರ ಇನ್ನೊಂದು ಹೆಣ್ಣತ್ರ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಶೀಲಾ ಒಂದ್ಬಿಟ್ಟು, ಡೋಂಟ್ ಮಿಸ್ಟೇಕ್. ನಿಮ್ಮ ಹುಡುಗಿಗೆ ನೀವಾದ್ರೂ ಒಂಚೂರು ಬುದ್ಧಿ ಹೇಳಿ ಸರ್. ನನ್ನ ಹತ್ರ ಉಳಿದಿರೋದು ಇನ್ನು 20 ಕುಂಟೆ ಅಷ್ಟೇ, ಅದನ್ನು ಇವಳ ಹೆಸರು ಬರ್ಕೊಟ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ? ಮರ್ಯಾದೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಪೊಲೀಸಾ? ಮದುವೆ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಫೀಸ್ಗೆ ಕರ್ಕೊಂಡು ಹೋಗೋಣ ಅಂದ್ರೆ ಅಮ್ಮ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋ ಸ್ಕೆಚ್ ಆಗ್ತಿದ್ದಾಳೆ. ಅಮಿಕೊಂಡು 20 ಕುಂಟೆನ ಉಳಿಸ್ಕೊಳ್ಳೋಣ. ಬಾಯ್ ಮಾವ. ನೀನ್ ಏನಪ್ಪ, ನಾನ್ ಇಂಥವನ್ನ ಲವ್ ಮಾಡ್ತೀನ? ನನ್ನೇ ಬೈತ್ಯ, ಅವನ್ ಮಾತು ಕೇಳ್ಕೊಂಡು. ಬೇಜಾರು ಮಾಡ್ಕೋಬೇಡ. ನನಗೆ ಯಾಕೆ ಕೋಪ ಬಂತು ಅಂತಂದ್ರೆ, ನೀನ್ ಚೆನ್ನಾಗಿರ್ಬೇಕು ಅಂತ ನಿನ್ಗೋಸ್ಕರ ಎಷ್ಟು ಒಳ್ಳೆ ಗಂಡು ಹುಡುಗಿದ್ದೀನಿ ಗೊತ್ತಾ? ಅಂಥದ್ರಲ್ಲಿ ಹೋಗಿ ಹೋಗಿ ಇವನ್ ಯಾವನು ಇವನ್ ಜೊತೆ ನೀನ್ ಪ್ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ನಾನು ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತಮ್ಮ. ಅಪ್ಪ, ಹ್ಮ್, ನನ್ನ ಸ್ನೇಹಿತ ಆನಂದರಾವ್ ಇದಾರಲ್ಲ ಆಸ್ಟ್ರೇಲಿಯಾದಲ್ಲಿ, ಅವನ್ ಮಗ ಶ್ಯಾಮ್ ಪ್ರಸಾದ್ ಅಂತ, ನಾಡ್ದು ಗುರುವಾರ ನಿನ್ನ ನೋಡಕ್ಕೆ ಅಂತ ಬರ್ತಿದ್ದಾನೆ. ನೀನ್ ಗುರುವಾರ ಆಸ್ಪತ್ರೆಗೆ ರಜಾ ಹಾಕಿ ಮನೇಲಿ ಇರ್ಬೇಕು. ಅಪ್ಪ, ಅಲ್ಲ ಅದು ಇಷ್ಟು ಬೇಗ ಮದ್ವೆ ಆಗ? ನಂದಿನಿ, ನೋಡಿದ್ಯಾ ಎಂತ ಅವಾಂತರ ಆಯ್ತು ಅಂತ? ನಮ್ಗೆ ಈ ತರ ಎಲ್ಲ ಆಗೋದು ಇಷ್ಟ ಇಲ್ಲ, ಸರಿನಾ? ಹೌದು, ನಿನ್ ವ್ರತ ಮುಗಿದ್ರು ಯಾಕೆ ನಿನ್ ದಿನ ಹೊಂಗೆ ಬೆಟ್ಟಕ್ಕೆ ಹೋಗೋದು? ಅದು ಸುಮ್ನೆ ಹೀಗೆ, ಅದು ಅಭ್ಯಾಸ ಆಗಿದ್ಯಲ್ಲ, ಹಂಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹಾಸ್ಪಿಟಲ್ ಹೋಗ್ತೀನಿ. ಆಯ್ತು ಆಯ್ತು, ನಾಡ್ದು ಗುರುವಾರ ರಜಾ ಹಾಕೋದು ಮಾತ್ರ ಮರಿಬೇಡ. ಸಾವಿತ್ರಿ, ನನಗೆ ಆ ಲಿಸ್ಟ್ ಸ್ವಲ್ಪ ಕೊಡ್ತೀಯ? ಅಮ್ಮಗೇನೋ ಡೌಟ್ ಬಂದಿರೋ ಹಾಗಿದ್ಯಲ್ಲ, ಮೊದ್ಲು ಜಸ್ಸಿಗೆ ವಿಷಯ ತಿಳಿಸ್ಬೇಕು. ಇವನೊಂದು ಮೊಬೈಲ್ ಫೋನ್ ಕೂಡ ಇಟ್ಕೊಳ್ಳಲ್ಲ. ಹಾಯ್ 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 ಹಾಯ್. ಅಬ್ಬ, ಬಂದ್ಯಲ್ಲ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಯಾಕ್ ನಂದು, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಜೆಸ್ಸಿ, ನಮ್ ಲವ್ ಮ್ಯಾಟರ್ನ ನಮ್ ಮನೆಗಳಲ್ಲಿ ಹೇಳೋ ಟೈಮ್ ಬಂತು. ಹೌದು, ನಮ್ಮಅಪ್ಪ ನಂಗೆ ಆಸ್ಟ್ರೇಲಿಯಾ ರಿಟರ್ನ್ ಹುಡುಗನ್ ಹುಡುಕಿದ್ದಾರೆ. ಗುರುವಾರ ಅವರೆಲ್ಲ ನನ್ನ ನೋಡಕ್ ಬರ್ತಿದ್ದಾರೆ. ನಮ್ ಮನೇಲಿ ನಮ್ ವಿಚಾರ ಅವ್ರಿಗೆ ಗೊತ್ತಾಗಿದ್ಯಾ ಅಂತ ಡೌಟು. ಸೊ ಹುಡುಗನ್ ಕಡೆಯವ್ರ ನಮ್ ಮನೆಗ್ ಬರಕ್ ಮುಂಚೆ ನಾವ್ ಅವ್ರನ್ನ ಒಪ್ಪಿಸ್ಬೇಕು. ಏನ್ ಆಟ ಆಡ್ತಾ ಇದ್ದೇನೆ ನಂದು? ನೀನು, ನಂಗಿನ್ನು ಕೆಲ್ಸ ಸಿಕ್ಕಿಲ್ಲ, ನನ್ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಅದೆಲ್ಲ ಆದ್ಮೇಲೆ ನಮ್ಮ ಅಮ್ಮನ ಮುಂದೆ ಕರ್ಕೊಂಡೋಗಿ ನಿನ್ನ ತೋರಿಸಿ ಸರ್ಪ್ರೈಸ್ ಕೊಡ್ಬೇಕು. ನಿಮ್ಮ ಮನೇಲಿ ನೀನೇನಾದ್ರೂ ಹೇಳಿ ಸಮಾಧಾನ ಮಾಡು. ಜೆಸ್ಸಿ, ಆರ್ ಯು ಮ್ಯಾಡ್? ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ನಂದಿನಿ, ಅದು ನಾನೊಂದು ಹುಡುಗಿ ಆಗಿದ್ಕೊಂಡು ನಾನೇ ಇಷ್ಟು ಧೈರ್ಯವಾಗಿ ಮನೇಲಿ ಹೇಳೋಣ ಅಂತಿದ್ದೀನಿ, ಹುಡುಗ ಆಗಿರೋ ನೀನು ಯಾಕೆ ಇಷ್ಟೊಂದು ಮೀನಾ ಮೇಷ ಎಣಿಸ್ತಾ ಇದೀಯ? ಏನು ನನ್ ಕೈ ಕೊಡೋ ಪ್ಲಾನ್ ಏನಾದ್ರೂ ಇದೆಯಾ? ಹಿಂಗೆಲ್ಲ ಯೋಚನೆ ಮಾಡ್ತಾ ಇದೀಯ ನೀನ್ ನನ್ ಬಗ್ಗೆ? ನಿಮ್ ಹುಡುಗಿರ್ ಬುದ್ಧಿನೇ ಇಷ್ಟು. ನೀವ್ ಹೇಳಿದಕ್ಕೆಲ್ಲ ಪೊಮರಿಯನ್ ನಾಯಿ ತರ ತಲೆ ಅಳಾಡಿಸ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಬಿಸ್ಕೆಟ್, ಹಾಲು ಎಲ್ಲ ಹಾಕಿ ಪ್ರೀತಿಸ್ತೀರ. ಅದೇ ಹುಡುಗರು ಒಂಚೂರು ಉಲ್ಟಾ ಹೊಡೆದ್ರು, ಬೀದಿ ನಾಯಿ ಕೊಡ್ದಂಗೆ ಕಲ್ ತಗೊಂಡು ಹೊಡಿತೀರ. ಲೈ ಹೋಗೆ, ಲೈ ಹೋಗೆ. ನೀ ನಂಗೆ ಏನೇ ಅಂದ್ರು, ಏನೇ ಆಡ್ಕೊಂಡ್ರು, ನೀನೇ ನನ್ನ ಲವರ್. ನಿನ್ನನ್ನು ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ. ಇದನ್ನು ಬರೆದಿಟ್ಕೋ.
ಬಾಯ್ ಮಾತಾಡ್ತೀನಿ. ಜೆಸ್ಸಿ ಜೆಸ್ಸಿ ಜೆಸ್ಸಿ, ಕೋಪ ಮೂಗಿನ ತುದಿ ಮೇಲೆ ಇರುತ್ತೆ, ಅದಕ್ಕೆ ಅವನ್ ಮೂಗು ಮಕ್ಕಳಾಡೋ ಜಾರು ಬಂಡೆ ತರ ಇದೆ. ನಾನು ಹಂಗೆಲ್ಲ ಅವನಿಗೆ ಬೈಬಾರ್ದಿತ್ತು, ಆದ್ರೂ ಒಂದಲ್ಲ ಒಂದಿನ ನಂಗ್ ಕೈ ಕೊಡ್ತಾನೆ ಅಂತ ಭಯ ಇದೆ. ಏನು ಮಾಡ್ಲಿ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮನೆ. ಇವನೇನ್ ಇವ್ರಮ್ಮಂಗ್ ನನ್ನನ್ನು ತೋರ್ ಸರ್ಪ್ರೈಸ್ ಕೊಡೋದು? ನಾಳೆ ನಾನೇ ಇವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅಯ್ಯೋ ರಮ್ಮ, ಜೆಸ್ಸಿ ಏನಾದ್ರೂ ಡೋರ್ ತೆಗೆದ್ರೆ ನಾನು ಏನ್ ಮಾಡ್ಲಿ? ಹೋಗ್ಬಿಡೋಣ. ಯಾರು ಅಮ್ಮ? ಅದು ಕುಡಿಯಕ್ಕೊಂದ್ ಲೋಟ ನೀರ್ ಬೇಕಾಗಿತ್ತು. ಅಷ್ಟೇನಾ? ಬಾಮ್ಮ ಒಳಗೆ. ಅಪ್ಪ ಸತ್ಯ, ಜೆಸ್ಸಿ ಮನೇಲಿಲ್ಲ, ಒಳ್ಳೆ ಟೈಮ್ಗೆ ಮನೆಗೆ ಬಂದಿದ್ದೀನಿ. ಅಮ್ಮನ ಮಗ. ನಮ್ಮಿಬ್ಬರಿಗೂ ಗಂಡ್ಮಗು ಆದ್ರೆ ಈ ಥರನೇ ಇರ್ಲಿ. ಸುಂದರ ಜೆಸ್ಸಿ, ನಿಮ್ಮಮ್ಮಂಗೆ ನಾನು ಏನು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ? ಸೊಸೆ ಅಂತ ಹೇಳ ಇಲ್ಲ ಡಾಕ್ಟರ್ ನಂದಿನಿ ಅಂತ ಹೇಳ? ಹೇಳು ಹೇಳು. ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಯಾರೂ ಇಲ್ಲ ಆಂಟಿ, ಈ ಫೋಟೋಗಳನ್ನು ನೋಡ್ತಿದ್ದೆ. ಅವನಾ ನನ್ನ ಮಗ? ಹಾಂ ಗೊತ್ತು ಗೊತ್ತು. ಒಂದೂವರೆ ವರ್ಷ ಆಯ್ತು ಅವನ್ ತೀರ್ಕೊಂಡು. ಯಾವತ್ತು ಒಂದಾಗಕ್ಕಾಗಲ್ಲ. ನಾನು ಮೊಬೈಲ್ ಫೋನ್ಗಿನ್ನೆಲ್ಲ ಯಾವತ್ತೂ ಇಟ್ಕೊಳ್ಳಲ್ಲ. ಊರಲ್ಲೆಲ್ಲ ಸಿಕ್ಕಿದ್ರೆ ಡೀಪಾಗಿ ಲವ್ ಮಾಡೋಕ್ಕಾಗಲ್ಲ, ನನಗೂ ಇಲ್ಲಿ ಸಿಕ್ಕರೆ ಒಳ್ಳೇದು. ನಿಮ್ಮ ಮನೇಲಿ ನೀನೇನಾದರೂ ಹೇಳಿ ಸಮಾಧಾನ ಮಾಡು. Oh, my God.
ನಿನ್ನನ್ನು ಬೇಕು ನಂದು. ನಾನು ನಿನ್ನನ್ನು ಯಾರಿಗೂ ಬಿಟ್ಕೊಡಲ್ಲ. ಐ ಲವ್ ಯು ಹೆದರ್ಕೋತಾರ ನೀನ್ ಡಾಕ್ಟ್ರೆ ಅಲ್ಬೇಡ ಸುಮ್ನೆ ಹುಡುಗಿ ಆಗಿ ಇಷ್ಟಕ್ಕೆಲ್ಲ ಹೆದರ್ಕೋತಾರೇನೆ ನಾನು ಇದ್ದೀನಿ ಬಾ ಸುಮ್ನೆ ಇರೋಡ ಗೊತ್ತಾಯ್ತು 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 ಬಿಡು. ನೀನ್ ಮದುವೆ ಆದ್ರೆ ನಾವಿಬ್ರು ನಿನ್ನಿಂದ ಬೇರೆ ಆಗ್ತೀವಿ ಅಂತ ತಾನೇ ನಿನ್ ಯೋಚನೆ? ಅಯ್ಯೋ ರಾಮ ಹುಚ್ಚ ಹುಡುಗಿ, ಮದ್ವೆ ಆದ್ಮೇಲೆ ನಾವ್ ನಿನ್ನ ದೂರ ಮಾಡ್ತೀವೇನೆ, ನಾವ್ ಇಲ್ಲೇ ಇರ್ತೀವಿ, ಎಲ್ಲಿ ಹೋಗ್ತೀವಿ? ಹೌದು ನಂದು ಸಮಾಧಾನ ಮಾಡ್ಕೋ. ಆಯ್ತು ಆಯ್ತು ಸಮಾಧಾನ ಮಾಡ್ಕೋ, ಹೆದರ್ಕೋಬೇಡ. ನಂದು ನೋಡಿಲ್ಲಿ, ನಾನು ಇಲ್ಲಿದ್ದೀನಿ, ಹೆದರ್ಕೋಬೇಡವ, ಮಲ್ಕೋತೀನಿ ಬಿಡು, ಸಮಾಧಾನ ಮಾಡ್ಕೋ. ಕೂತ್ಕೊಂಡು ಯಾರಿಗೋ ಲೈನ್ ಹೊಡಿತಾರ ಹೋಗಿದೆ. ಈ ಊರಲ್ಲಿ ನಾನ್ ಲೈನ್ ಹೊಡಿದೆ, ಬ್ಯಾಲೆನ್ಸ್ ಬಿಟ್ಟಿರೋ ಹುಡುಗರು ಯಾರಿದ್ದಾರೆ? ನಂದು ಏನಾಯ್ತೆ, ಯಾಕೆ ಡಲ್ಲಾಗಿದ್ಯಾ? ನಾನು ತಪ್ಪು ಮಾಡಿಬಿಟ್ಟೆ ಶಿಲ್ಪ. ತಪ್ಪ ತಪ್ಪು ಮಾಡುವಷ್ಟು ಫಾಸ್ಟ್ ಆಗಿರೋ ಹುಡುಗಿ ನಾನು, ನಾನೇ ತಪ್ಪು ಮಾಡಿಲ್ಲ. ನೀನೇನು ತಪ್ಪು ಮಾಡಿಬಿಟ್ಟೆ? ಏನು ನಿನ್ ಲವ್ ವಿಷಯನಾ? ನಂದು ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೆ, ಲವ್ ಪ್ರಪೋಸಲ್ಗೆ ಇವತ್ತೇ ಆನ್ಸರ್ ಹೇಳ್ಬಿಡಿ ಆಯ್ತಾ? ತುಂಬ ಟೆನ್ಷನ್ ಆಗ್ತಾ ಇದೆ, ಅದಕ್ಕೆ ಉಲ್ಟಾ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಐ ಲವ್ ಯು ಟು. ಒಂದೂವರೆ ವರ್ಷ ಆಯ್ತು ಅವನು ತೀರ್ಕೊಂಡು. ಗೊತ್ತಾಗ್ತಾನಂತೀನಿ ನಾನು ಯಾರು ಅಂತ. ಹುಡುಗರು ಕಡೆ ಹುಡುಗಿರು ಜಡೆಗೆ ಹೂ ಮುಡ್ಕೋತಾರೆ, ಏನೋ ಇವತ್ತು ಅಪರೂಪಕ್ಕೆ ನಾನು ಹೂ ಮುಡ್ಕೊಂಡ್ ಬಂದಿದ್ದೀನಿ ಅಂಥದ್ರಲ್ಲಿ ಯಾವುದು ಫಿಲ್ಮ್ ಸ್ಟೋರಿ ಹೇಳಿ ನೀನು ನನಗೆ ಹೂ ಇಡಕ್ಕೆ ನೋಡ್ತಿದ್ಯಾ? ನಂದು ಐ ಯು ಸೀರಿಯಸ್, ನಿಜವಾಗ್ಲೂ ನೀನು ಹೇಳ್ತಿರೋದೆಲ್ಲ ನಡೀತಾ? ನಿಜ ಶಿಲ್ಪ, ನೀನ್ ಹಾಗೆ ಇದನ್ನ ಯಾರು ನಂಬಲ್ಲ. ನಾನು ಏನ್ ಮಾಡ್ಲಿ, ಹೇಗ್ ನಂಬಿಸ್ಲಿ ಶಿಲ್ಪ, ಹೇಗೆ? ಓ ಮೈ ಗಾಡ್, ನಿಮ್ಮಪ್ಪ ನಿನ್ಗೆ ಹುಡುಗನ್ ನೋಡ್ತಿದ್ದಾರೆ ಅಂದಲ್ವಾ? ನೋಡು, ನೀನ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಮೊದ್ಲ ಹುಡುಗನ್ ಮದ್ವೆ ಆಗಿ ಈ ಊರೇ ಬಿಟ್ಬಿಡು. ಎಸ್, ಇದೊಂದ್ ಬಿಟ್ರೆ ಯು ಹ್ಯಾವ್ ನೋ ಚಾಯ್ಸ್ ಲೆಫ್ಟ್. ಏನ್ ಮಾತಾಡ್ತಾ ಇದೀಯ? ಜೆಸ್ಸಿ ಬದುಕಿಲ್ಲ, ಅವನೊಂದು ಆತ್ಮನೇ ಆಗಿದ್ರು, ನಾನು ಅವನಿಗೆ ನನ್ನ ಮನಸ್ಸು ಕೊಟ್ಟಿದ್ದೀನಿ, ಮನ್ಸಲ್ಲಿ ಅವನನ್ನ ಇಟ್ಕೊಂಡು ಬೇರೆ ಅವನ ಜೊತೆ ನಾನು ಹೇಗ್ ಬಾಳ್ಲಿ ಹೇಳು, ನಾನು ಹೇಗ್ ಬಾಳ್ಲಿ? ಎಮೋಷನಲ್ ಆಗ್ಬೇಡ, ನೀನೊಂದು ಆತ್ಮ ಜೊತೆ ಬಾಳಕ್ಕಾಗತ್ತಾ ಹೇಳು? ಯಾರಾದ್ರೂ ಇದನ್ನೆಲ್ಲ ನಂಬ್ತಾರ? ಬೇರೆ ಯಾರಾದ್ರೂ ಕೇಳಿದ್ರೆ ನೀನೇ ಸುಳ್ಳು ಹೇಳ್ತಿದ್ಯಾ ಅನ್ಕೋತಾರ. ಎಲ್ಲೋ ಶೀಲಾ ಕಳ್ಕೊಂಬಂದು ಸುಳ್ಳು ಹೇಳ್ತಿದ್ಯಾ ಅಂತಾರೆ. ನಿನ್ ಮರ್ಯಾದೆ, ನಿಮ್ ಮನೆಯವ್ರ ಮರ್ಯಾದೆ ಬೀದಿಲ್ ಹರಾಜಾಗತ್ತೆ. ನಂದು, ನೀನ್ ನನ್ಗೆ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ ನಾನ್ ಮನ್ಸೇ ಇಲ್ದೇ ಇರೋ ಹುಡುಗಿ ಅಂತ?
ಈಗ ನಿನಗ್ ಮನ್ಸಿಲ್ಲ ಅಂದ್ರು ನಿನ್ಗೋಸ್ಕರ ನಿಮ್ ಮನೆಯವ್ರಿಗೋಸ್ಕರ ನೀನು ನನ್ನ ಹಾಗೆ ಮನ್ಸೇ ಇಲ್ದಿರ ಹುಡುಗಿ ಆಗ್ಲೇಬೇಕು. ಮಾಯೆ ನೀನೊಂದು ಮಾಯೆ ನೀನೊಂದು ಮಾಯೆ ಓ ನನ್ನ ಪ್ರೀತಿಯೇ. ನನ್ನೆಲ್ಲ ಭಾವನೆ ರವಾನೆ ಮಾಡಲು ವಿಳಾಸವೆಲ್ಲಿದೆ ಹೇಳು ಬೇಗನೆ. ವಿದಾಯ ಹೇಳುವ ತಯಾರಿ ಇಲ್ಲದೆ ಅತೀವವಾಗಿದೆ ಮುಖವೇದನೆ. ಈ ದಾರಿಯಲ್ಲಿ ನೀನು ಒಬ್ಬಂಟಿಯಾಗಿ ಪ್ರತ್ಯಕ್ಷ ದೇವರಂತೆ ಸಿಕ್ಕು ಬಿಟ್ಟರೆ ನಾನು ನಿನ್ನನ್ನೇ ಬೇಡಲೆ. ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಲಿ ಜೆಸ್ಸಿ, ನಿನ್ ಹತ್ರನೂ ಬರಲ್ಲ. ಯಾರಿಗೆ ನಾನು ಅರ್ಪಿಸಲೀಗ ಸ್ವಪ್ನದ ನನ್ನ ಸಂಪುಟವ ಮರಳಿ ಬಂದ ಅಲೆಯೇ ಕೇಳು ತೀರದ ನೂರು ಸಂಕಟವ ಹೆಜ್ಜೆ ಗುರುತನ್ನೇ ಅಳಿಸಲಿ. ಮದುವೆಯಾಗಿ ಎರಡೂವರೆ ತಿಂಗಳಾದ್ರೂ ಇನ್ನೂ ತವ್ರ ಮನೆ ಮೂಡಲೇ ಇದರಲ್ಲಪ್ಪ. ನನ್ನ ಜೀವನದ ಇನ್ನೊಂದು ರಸಮಯ ರಾತ್ರಿ. www.hoge.com ಪೆನ್ ಇಂಕ್ ಖಾಲಿ ಆದರೂ ಇವ್ರ ಬುದ್ಧಿ ಬದಲಾಗಲಿಲ್ಲ. ಆಫೀಸಲ್ಲಿ ಶಿವರಾತ್ರಿಗೂ ರಜ ಇಲ್ಲ, ಮನೆಯಲ್ಲೂ ಜಾಗರಣಕ್ಕೆ ಚಾನ್ಸ್ ಇಲ್ಲ. ಇವತ್ತು ಸಿಂಗಲ್ ಕಾಟ್ ಮಂಚನೆ. ಹಾಯ್, ಕಾಫಿ? ಹಾಲಿಲ್ಲ. ಕಾಫಿ ಮಾಡ್ತೀರಾ ಅಂತ ಕೇಳಲಿಲ್ಲ, ಕುಡಿತೀರಾ ಅಂತ ಕೇಳಿದ್ದು. ಹಾಲು ನಾನೇ ತಂದಿದ್ದೀನಿ. ಬೇಡ. ಯಾಕ್ರಿ? ಎರಡು ತಿಂಗಳಿಂದ ನಾನು ಮಾಡಿರೋ ಕಾಫಿ ಕುಡಿದು ಕುಡಿದು ಲೈಫೇ ಬೇಡ ಅನ್ಸ್ಬಿಟ್ಟಿದ್ಯಾ? ಹಾ, ನಂದಿನಿ ಅವರೇ, ನೀವು ಯಾಕೆ ಸೈಲೆಂಟು? ಅಲ್ರಿ, ಒಳ್ಳೆ ಗಂಡ ಸಿಕ್ಕಿದ್ರೆ ಮೌನರತ ಮಾಡ್ತೀನಿ ಅಂತ ಹರಕೆ ಏನಾದರೂ ಹೊತ್ಕೊಂಡಿದ್ದೀರಾ? ಹಾಗೇನಾದರೂ ಇದ್ರೆ ಒಂದ್ ಕಡೆ ನನ್ನ ಖುಷಿನೇ, ನಾನು ಒಳ್ಳೆ ಗಂಡ ಆದ್ನಲ್ಲ ಅಂತ. ಬಟ್ ಇನ್ನೊಂದ್ ಕಡೆ ನನಗೆ ದುಃಖ, ನೀವು ನನ್ನ ಮಾತಾಡ್ತಿಲ್ವಲ್ಲ ಅಂತ. ತೊಳಿ ಕಾಫಿ.
ನನಗೆ ದೇವ್ರು ದಿಂಡ್ರು ಹರಕೆ ಗಿರ್ಕೆಲ್ಲ ನಂಬಿಕೆ ಇಲ್ಲ. ಹಾಗಂತ ನೀವು ನನ್ನ ಹಾಗೆ ಇರಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನಿಮ್ಮನ್ನ ಕೇಳ್ಕೊಳ್ಳೋದು ನಾನು ಒಂದೆ. ಈ ನಿಮ್ಮ ವ್ರತನ ಬೇಗ ಮುಗಿಸಿ ನಮ್ಮಿಬ್ಬರ ಸಂಸಾರ ವ್ರತನ ಶುರು ಮಾಡೋಣ. ನಾಚ್ಕೊಂಡ್ರ ಕೋಪ ಮಾಡ್ಕೊಂಡ್ರ ಗೊತ್ತಾಗ್ಲಿಲ್ವಲ್ಲ. ನಂದಿನಿ, ಮದುವೆ ಆದಾಗ್ಲಿಂದ ನಾವೆಲ್ಲೂ ಹೋಗೇ ಇಲ್ಲ. ಇವತ್ತು ನನ್ನ ಫ್ರೆಂಡ್ದು ವೆಡ್ಡಿಂಗ್ ಆನಿವರ್ಸರಿ. ತುಂಬ ಹೇಳಿದ್ದಾನೆ ನಾವಿಬ್ರು ಬರಲೇಬೇಕು ಅಂತ. ಅಲ್ಲಿ ನನ್ನ ಫೇಸ್ಗಿಂತ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಜಾಸ್ತಿ. ಯಾಕಂದ್ರೆ ಅವ್ರು ಯಾರು ನಿಮ್ಮನ್ನ ನೋಡೇ ಇಲ್ವಲ್ಲ. ರೆಡಿ ಆಗ್ತೀರಾ? ಹೋಗಿ ಬರೋಣ. ನಂದಿನಿ, ನನಗೆ ಯಾಕೋ ಹುಷಾರಿಲ್ಲ, ದಯವಿಟ್ಟು ನೀವೇ ಹೋಗಿ ಬನ್ನಿ. ಅಲ್ಲ, ಅದು ಪ್ಲೀಸ್. ಹಾಯ್ ಗಾಯ್ಸ್. ಹಾಯ್ ಬ್ರೋ. ಚಿಯರ್ಸ್. ಚಿಯರ್ಸ್. ಥ್ಯಾಂಕ್ ಯು. ಐ ಡೋಂಟ್ ನೋ ವೈ ಶೀ ಇಸ್ ಲೈಕ್ ದಿಸ್. ಕಮ್ ಆನ್ ಮ್ಯಾನ್, ಚಿಯರ್ ಅಪ್. ಹಳ್ಳಿಯಿಂದ ಬಂದಿರೋ ಹುಡುಗಿ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ತಂದೆ ತಾಯಿ ಹುಟ್ಟಿದ ಊರು. ಶಿ ನೀಡ್ ಸಮ್ ಟೈಮ್. ಶಿ ವಿಲ್ ಫೈನ್. ಕರೆಕ್ಟ್. ಹಿ ಈಸ್ ರೈಟ್. ಟೂ ಮಂತ್ಸ್ ಬೇಕಾ? ಹೇ, ಅಲ್ಲಿ ನೋಡೋ. ನನ್ನ ಹೆಂಡತಿ ತೀರ್ಥಳ್ಳಿಯವಳು. ಬೆಂಗಳೂರು ಲೈಫ್ ಇರಲಿ, ನನ್ನ ಪಕ್ಕ ಮಲ್ಕೊಳಕ್ಕೆ 4 ತಿಂಗಳು ಟೈಮ್ ಆಯಿತು. ಇವಾಗ ನೋಡು, ಫಾರಿನಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಇರೋಳ್ ಥರ ಆಡ್ತಾವಳೆ. ನಂದಿನಿ ಬದಲಾಗೋ ಹುಡುಗಿ, ಅವಳು ಬದಲಾಗೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳನ್ನ ಇಷ್ಟಪಟ್ಟಿದ್ದೆ ಅದಕ್ಕೆ. ಹಾಗಂತ ನಾನೇ ಎಷ್ಟು ದಿನ ಅಂತ ಸೆಲ್ಫ್ ಸರ್ವಿಸ್ ಮಾಡ್ಕೊಂಡು. ವಾಟ್? ಹಲೋ, ನಾನು ಹೇಳಿದ್ದು ಮನೆ ಕೆಲಸ ಅಡುಗೆ ತಿಂಡಿ ತೀರ್ಥ ಅಂತ. ಏನು, ನಿಮ್ಮ ಯಜಮಾನರು ನಿಮಗೆ ಮನೆ ಕ್ಲೀನ್ ಮಾಡೋಕ್ಕೂ ಬಿಡದೆ ಇರೋಷ್ಟು ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರಾ? ಶಿಲ್ಪ, ಏ, ಯಾಕೆ ನಾಚಿಕೆನಾ ಇಲ್ಲ ಪರ್ಸನಲ್ ವಿಷಯ ಕೇಳ್ತಾ ಇದ್ದೀನಿ ಅಂತ ಕೋಪನ? ಶಿಲ್ಪ ಪ್ಲೀಸ್, ನಿನಗೆಲ್ಲ ಗೊತ್ತಿದ್ದು ಹೀಗೆಲ್ಲ ಮಾತಾಡಬೇಡ.
ನಂದು ಅಂದ್ರೆ ನಾನ್ ವ್ಯಭಿಚಾರಿ ಅಲ್ಲ. ಮನಸ್ಸೊಬ್ಬನ ಕೊಟ್ಟು ಇನ್ನೊಬ್ಬನ ಜೊತೆ ಮಲಗೋಕೆ ಸಾಕಾಗೋಗಿದೆ ಕಣೆ ನನಗೆ. ಆಗ್ತಿಲ್ಲ ಶಿಲ್ಪ, ಆಗ್ತಿಲ್ಲ. ಅಂದ್ರೆ ಜೆಸ್ಸಿ ನಿನ್ಗೆ ಇಲ್ಲೂ ತೊಂದರೆ ಕೊಡ್ತಿದ್ದಾನ? ತೊಂದರೆ ಕೊಡ್ತಿರೋದು ಅವನ ಆತ್ಮ ಅಲ್ಲ, ಅವನ ನೆನಪುಗಳು. ಕಣ್ಣು ಮುಚ್ಚಿದ್ರೆ ಅವನೇ ಕಾಣ್ತಾನೆ. ಅಂಥದ್ರಲ್ಲಿ ಶ್ಯಾಮ್ ಜೊತೆ ಹೇಗ್ ಮಾಡ್ಲಿ? ಮೈ ಗಾಡ್, ನಂದು ಇದೆಲ್ಲ ಆಗಿ 3 ತಿಂಗಳಾಗಿದೆ. ನೀನ್ ಇದನ್ನೆಲ್ಲ ಮರ್ತು ಖುಷಿಯಾಗಿರ್ಬೇಕು. ಅದನ್ ಬಿಟ್ಟು ನಿನಗ್ ನೀನೇ ಯಾಕೆ ಹಿಂಗ್ ಮೋಸ ಮಾಡ್ಕೋತಿದ್ಯಾ? ನನಗ್ ನಾನ್ ಮೋಸ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ ಮದ್ವೆ ಆದವನ್ಗೆ ನಾನ್ ಮೋಸ ಮಾಡಬಾರ್ದು. ಹಾಗಾದ್ರೆ ಡಿವೋರ್ಸ್ ಕೊಟ್ಟು ಬಂದ್ ಮಾಲ್ಗುಡಿಲೇ ಬಿದ್ದಿರು. ಇನ್ನೇನೆ ಮತ್ತೆ, ನಿನ್ ನೋವನ್ನ ನೀನ್ ಅನ್ಭವಿಸೋದು ಓಕೆ, ಪಾಪ ಏನು ತಪ್ಪೆ ಮಾಡ್ದಿರೋ ನಿನ್ ಗಂಡ ಯಾಕೆ ಅನ್ಭವಿಸ್ಬೇಕು? ನಿಮ್ ಬಗ್ಗೆ, ನಿಮ್ಮಿಬ್ರು ಫ್ಯೂಚರ್ ಬಗ್ಗೆ ಅವ್ನ ಎಷ್ಟೆಲ್ಲ ಕನ್ಸ್ ಕಂಡಿರಲ್ಲ. ನೋಡು ನಂದು, ಹುಡ್ಗಿರಿಗೆ ಮಾತ್ರ ಹೃದಯ ಇರಲ್ಲ ಕಣೆ, ಹುಡ್ಗುರ್ಗೂ ಇರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಪ್ರೀತಿಗ್ ಜಾಸ್ತಿ ಮಿಡಿಯೋದು ಹುಡ್ಗುರ್ ಹೃದಯನೇ, ಹುಡ್ಗಿ ಇರ್ದಲ್ಲ. ಇಲ್ಲ ಅಂದಿದ್ರೆ ನಾನ್ ಯಾಕೆ ಹೀಗೆ ಬಟ್ಟೆ ಬದಲಾಯಿಸ್ದಂಗೆ ಬಾಯ್ ಫ್ರೆಂಡ್ಸ್ನ ಬದಲಾಯಿಸ್ತಿದ್ದೆ? ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಬರೀ ಮಲ್ಗಿದಾಗ ಗೊರ್ಕೆ ಹೊಡಿಯೋ ರೀಸನ್ಗೆನೆ ಡಿವೋರ್ಸ್ ತಗೊಳೋ ಕಾಲದಲ್ಲಿ ಇದೀವಿ ನಾವು. ಅಂಥದ್ರಲ್ಲಿ ನಿನ್ ಗಂಡ ಗ್ರೇಟು, ಮದ್ವೆ ಆಗಿ 3 ತಿಂಗಳಾದ್ರೂ ಭಗ್ನ ಪ್ರೇಮಿ ತರ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ನೋಡು ನಂದು, ಜೆಸ್ಸಿ ಇನ್ಯಾವತ್ತೂ ನಿನ್ ಜೀವನದಲ್ಲಿ ಬರಲ್ಲ, ಬರಕ್ ಆಗೋದು ಇಲ್ಲ. ನಂದು, ಆ ದೇವ್ರು ನಿನ್ಗೆ ತುಂಬಾ ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ ಕಣೆ. ಅವನನ್ ಪ್ರೀತಿಸು, ಅವನನ್ ಚೆನ್ನಾಗ್ ನೋಡ್ಕೋ, ಇಬ್ರು ಚೆನ್ನಾಗಿರ್ರೆ ಪ್ಲೀಸ್. ಬಾದಾಮಿ ಹಾಲು. ಹಬ್ಬ, ವೈರಸ್ ಹಿಡ್ದಿರೋ ಕಂಪ್ಯೂಟರ್ಗೆಲ್ಲ ಆಂಟಿ ವೈರಸ್ ಆಗ್ತಂಗೆ ಆಯ್ತು ನನ್ನ ಲೈಫ್. ಇನ್ಮೇಲಿಂದ ನನ್ನ ಲೈಫು ರೈಟ್ ರೈಟ್. ವಾವ್, ವಾಟ್ ಎ ರೊಮ್ಯಾಂಟಿಕ್ ನೈಟ್. ಇವತ್ತು ಮದುವೆ ಆಗಿರೋ ಗಂಡನ ತರ ಫೀಲ್ ಆಗ್ತಾ ಇದೆ. ನಾನು ಇಲ್ಲಿವರೆಗೂ ಏನೇ ತಪ್ಪು ಮಾಡಿದ್ರೂ ನನ್ನ ಕ್ಷಮಿಸ್ಬಿಡಿ, ಇನ್ ಮುಂದೆ ನಿಮ್ಗೆಲ್ಲ ಸಂತೋಷಗಳನ್ನೂ ಕೊಡ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಕ್ಯಾನ್ ಐ ಹಗ್ ಯು? ಎಸ್. ಇಡೀ ಜಗತ್ತಿನ ಸಂತೋಷ ಅಲ್ಲ ನಂದೇ ಅನಿಸ್ತಾ ಇದೆ. ಥ್ಯಾಂಕ್ ಯು ನಂದಿನಿ. ಇನ್ನು ಮುಂದೆ ಐ ಲವ್ ಯು.
ಮಾಡ್ತೀನಿ. ಬೇಡ, ಹೀಗೆ ಚೆನ್ನಾಗಿದೆ. ನಂದಿನಿ, ನಿನ್ ಗೊತ್ತಾ, ನಿನ್ ಫೋಟೋ ನೋಡಿದಾಗ್ಲಿಂದ ಐ ಬಿನ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ನಿನ್ ಜೊತೆ ಬಾಳ್ಬೇಕು, ನಿನ್ ಜೊತೆ ಖುಷಿಯಾಗಿರ್ಬೇಕು ಅಂತ ನನಗೆ ಎಷ್ಟು ಆಸೆ. What's wrong, Nandini? Come on, Nandini. Put me. Get out of here. I hate you. Nandini. ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀರಲ್ಲ ನೀವು. ನಂದಿನಿ ಬಗ್ಗೆ ನನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀರಾ? ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ಏನಾಯ್ತು? ಏನು ಅಂತ ಹೇಳಿ, ಹೆದರುವಂತದ್ದೇನಿಲ್ಲ ಮಾವ. ನಂದಿನಿ ನಾನು ಒಂದು ಬೆಟ್ ಕಟ್ಟಿದ್ವಿ, ಅವಳ ಬಗ್ಗೆ ನಾನೊಂದು ಸೀಕ್ರೆಟ್ ಹೇಳ್ತೀನಿ ಅಂತ. ಸೊ ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗ್ಬೋದೇನೋ ಅಂತ ಮಾಡಿದೆ. ಅಷ್ಟೇನಾ? ನನ್ನ ಬಾಯಿ ಬೀಜ ಅಲ್ಲಲ್ಲ, ಹೃದಯನೇ ನನ್ನ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿದ್ದಲ್ಲಪ್ಪ. ಒಂದು ಸೆಕೆಂಡು ಅಲ್ಲ, ಗಾಬರಿ ಆಗ್ಬಿಟ್ಟಿದೆ ಅಂತ. ಸಾರಿ ಮಾವ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಆಯ್ತಪ್ಪ, ಗುಡ್ ನೈಟ್, ಗುಡ್ ನೈಟ್, ಮಲ್ಕೊಳ್ಳಿ ಅಪ್ಪ. ಸುಮ್ಮನೆ ಅವ್ರಿಗೆ ಯಾಕೆ ಹತ್ತರಿಸ್ಬೇಕು? ನೋಡೋಣ ಏನಾಗತ್ತೆ ಅಂತ. ನಿನ್ನೆ ರಾತ್ರಿ ಬಗ್ಗೆ ಇವಾಗೇನು ಕೇಳೋದು ಬೇಡ, ಆಮೇಲೆ ಕೇಳೋಣ. ನಂದಿನಿ, ನನ್ನ ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಅಲ್ಲ, ಅದು ಏನಿಲ್ಲ. ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಲಿ. ಇನ್ನೆಲ್ಲಿ ಶಿಲ್ಪಾನಮ್ಮ? ಶಿಲ್ಪ ಮೊನ್ನೆ ಬೆಂಗಳೂರಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಲಮ್ಮ. ಅಂದ್ರೆ ನನ್ನ ಶಾಮ್ನ ಒಂದ್ ಮಾಡಿದ್ದಕ್ಕೆ ಶಿಲ್ಪಾನ Ah!
ಯಾರಿಗೂ ಬಿಟ್ಕೊಡಲ್ಲ ನಂದಿನಿ. ನಮ್ಮಿಬ್ಬರ ಮಧ್ಯೆ ಯಾರೇ ಬಂದ್ರು ಅವ್ರು ಯಾರನ್ನು ಉಳಿಸಲ್ಲ. ಐ ಲವ್ ಯು ನಂದಿನಿ. ಐ ಹೇಟ್ ಯು. ಐ ಲವ್ ಯು ನಂದಿನಿ. ಐ ಹೇಟ್ ಯು. ಐ ಲವ್ ಯು ನಂದಿನಿ. ನೆಕ್ಸ್ಟ್ ನಿನ್ನ ಗಂಡ. ನಂದಿನಿ, 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 ಓ ಶಿಟ್, ಮತ್ತೇನಾಯ್ತು ನಂದಿನಿ? ನಂದಿನಿ ಏನಾಯ್ತು? ನಂದಿನಿ ಏನಾಯ್ತು? ವಾಟ್ಸ್ ಆಲ್ ದಿಸ್? ಆರ್ ಯು ಓಕೆ? ಒಂದು ನಿಮಿಷ. ಹಾಯ್ ಶ್ಯಾಮ್, ಕ್ಯಾನ್ ಐ ಟಾಕ್ ಟು ಯು ಫಾರ್ 5 minutes ಪ್ಲೀಸ್? ಆಕ್ಚುಲಿ ಇಲ್ಲ ಬೇಡ, ಆಚೆನೆ ಬನ್ನಿ. ಶ್ಯಾಮ್, ಇವತ್ತು ಮಧ್ಯಾಹ್ನದ ಹಾಗೆ ನಿಮ್ಮ ಮನೇಲೇನೋ ಜೋರು ಗಲಾಟೆ, ಕಿರ್ಚಾಡೋದು ಅರ್ಚಾಡೋದು ಆಗ್ತಾ ಇತ್ತಂತೆ. ಅಕ್ಕಪಕ್ಕದ ಫ್ಲ್ಯಾಟ್ನವರೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಮಕ್ಕಳು, ಹೆಣ್ಮಕ್ಳು ಎಲ್ಲ ತುಂಬ ಹೆದರ್ಬಿಟ್ಟಿದಾರಂತೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನೇ ಗಲಾಟೆಗಳಿದ್ರು ದಯವಿಟ್ಟು ಅದನ್ನು ಮನೆ ಹೊರಗೇನೆ ಬಗೆಹರಿಸ್ಕೊಂಡು ಬನ್ನಿ. ಅಪಾರ್ಟ್ಮೆಂಟ್ ಎನ್ವೈರನ್ಮೆಂಟ್ನ ಹಾಳು ಮಾಡಬೇಡಿ ಪ್ಲೀಸ್. ಇಷ್ಟೇ ಹೇಳಬೇಕಾಗಿತ್ತು. ನಂದಿನಿ ಯಾಕೆ ಹಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಎಸ್, ಹುಡುಕ್ತೀನಿ. ಥ್ಯಾಂಕ್ ಯು ನಂದಿನಿ. ನಾಳೆ ಬೆಳಿಗ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ಪ್ಲೀಸ್ ಬೇಡ ಅನ್ಬೇಡಿ, ಬೆಳಿಗ್ಗೆನೇ ರೆಡಿಯಾಗಿ. ನವ ದಂಪತಿಗಳು ಮನೆಗೆ ಬೇರೆ ಬಂದ್ಬಿಟ್ಟಿದ್ದೀರಾ, ಇದೇ ಟೈಮಲ್ಲಿ ನನ್ನ ಹೆಂಡತಿ ಬೇರೆ ಹೋಗ್ಬಿಟ್ಲು, ಅಂದ್ರೆ ನನ್ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ. ತಗೋ ಅದ್ ಬೇಡಪ್ಪ, ಇದು ತಗೋ. ಸರಿ. ಥ್ಯಾಂಕ್ ಯು. ಶ್ಯಾಮ್, ಏನೇ ಹೇಳು, ಪಂಚೆ ಬೇರೆ ಕಾಲು ಕಾಲಿಗೆ ಸಿಗತ್ತೆ. ಗಂಡ್ ಮಕ್ಳಿಗೆ ಕೆಲ್ಸ ಇರ್ಬೇಕು, ಇಲ್ಲ ಅಂದ್ರೆ ಹೆಣ್ಮಕ್ಳು ಮುಂದೆ ಮರ್ಯಾದೆ ಹೋಗ್ಬಿಡತ್ತೆ. ಅವನು ನಾನೇ ನೋಡ್ಕೋಬೇಕಪ್ಪ. ನಿನ್ ಮಗುನ ಮಾತಾಡ್ಸ್ಕೊಂಡ್ಬರ್ತೀನಿ. ಫಸ್ಟ್ ಆಗಿ ಕೆಲಸ ಮಾಡಪ್ಪ. ನಾನು ಶ್ಯಾಮು ವೆರಿ ಓಲ್ಡ್ ಫ್ರೆಂಡ್ಸ್. ನನ್ನ ಬಗ್ಗೆ ಶ್ಯಾಮ್ ನಿಮ್ಮ ಹತ್ರ ಏನು ಹೇಳಿಲ್ವಾ? ಹೆಂಗ್ ಹೇಳ್ತಾ ಬಡಿ ಮಗ, ಮದ್ವೆಗೆ ಕರೆದಿರ್ಲಿಲ್ಲ? ನಂದಿನಿ ಅವರೇ, ಏನಾದ್ರೂ ಹೇಳಿ ನಿಮ್ ಬಗ್ಗೆ. ಯಾವ ಊರು, ಏನ್ ಓದಿದ್ದೀರಿ, ಶ್ಯಾಮ್ನ ಯಾಕೆ ಇಷ್ಟಪಟ್ರಿ? ನಮ್ಮೂರು ಮಾಲ್ಗುಡಿ. ಆಸ್ ಎ ಡಾಕ್ಟರ್, ನಿಮ್ಮ ವೈಫ್ಗೆ ಅಂತ ಯಾವುದೇ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇಲ್ಲ. ಶೀ ಈಸ್ ವೆರಿ ಪರ್ಫೆಕ್ಟ್. ಆದರೆ ಪರ್ಸ್ನಲ್ ಆಗಿ ನಿಮ್ಮನ್ನೊಂದು ಕ್ವಶನ್ ಕೇಳ. ಎಸ್ ಡಾಕ್ಟರ್. ಮನೆಯಲ್ಲಿ ನಿಮ್ಮಿಬ್ಬರ ನಡವಳಿಕೆ ಹೇಗಿದೆ, ಅಂದರೆ ಮದುವೆಗಿಂತ ಮುಂಚೆ ನೀವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ನಿಜ ಹೇಳಬೇಕು ಅಂದರೆ ನಮ್ಮಿಬ್ಬರು ಫಸ್ಟ್ ನೈಟ್ ಇನ್ನೂ ನಡೆದಿಲ್ಲ.
ನಾನು ನಂದಿನಿನ ಫೋಟೋ ನೋಡಿ ಇಷ್ಟಪಟ್ಟೆ. ಆ ನಂತರ ಒಂದ್ ವಾರದಲ್ಲಿ ನಮ್ಮಿಬ್ಬರ ಮದುವೆ. ಅವ್ರ ಜೀವನದಲ್ಲಿ ಬೇರೆ ಏನಾದ್ರೂ ನಡೆದಿರ್ಬೋದಾ? ಅಂದ್ರೆ ಅಂದ್ರೆ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಸೊ ಸರ್, ನಾನು ನಂದಿನಿನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನನ್ನ ಜೀವನದಲ್ಲಿ ಕೊನೆ ಉಸಿರವರೆಗೂ ಅವಳನ್ನ ಪ್ರೀತಿಸಬೇಕು ಅಂತ ನನ್ನ ಆಸೆ. ಅವಳ ಜೀವನದಲ್ಲಿ ಮದುವೆ ಮುಂಚೆ ಏನೇ ಆಗಿರಲಿ, ಐ ವಿಲ್ ಸ್ಟಿಲ್ ಅಕ್ಸೆಪ್ಟ್ ಹರ್. ಗುಡ್, ವೆರಿ ಗುಡ್. ಈಗ ಆಕೆ ನಾನು ನೀವು ಕರ್ಕೊಂಡೋಗಿ, ನಾಳೆ ನಿಮಗೆ ನಾನು ಕಾಲ್ ಮಾಡ್ತೀನಿ. ಹಲೋ ಡಾಕ್ಟರ್. ಶ್ಯಾಮ್, ಇಮಿಡಿಯೇಟ್ ಆಗಿ ನೀವು ನಿಮ್ಮ ವೈಫು ಹನಿಮೂನ್ ಹೋಗಿ. ವಾಟ್? ದಟ್ಸ್ ದ ಬೆಸ್ಟ್ ಸೊಲ್ಯೂಷನ್. ನಿಮ್ಮ ಎಲ್ಲಾ ಸಮಸ್ಯೆಗೆ ಒಬ್ಬರನ್ನೊಬ್ಬರನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಇದೇ ರೈಟ್ ಥಿಂಗ್. ನೀವು ತುಂಬಾ ಒಳ್ಳೆ ಡಾಕ್ಟರ್, ತುಂಬಾ ಒಳ್ಳೆ ಸಜೆಷನ್ಸ್ ಕೊಡ್ತೀರಾ. ಓಕೆ. ಹಲೋ ನಂದಿನಿ, ನಾವೊಂದು ಫ್ಯೂ ಡೇಸ್ ಸ್ವಿಟ್ಜರ್ಲೆಂಡ್ ಹೋಗೋಣ. ದಯವಿಟ್ಟು ಊರಿಂದ ನಿಮ್ಮ ಪಾಸ್ಪೋರ್ಟ್ ತರಿಸ್ಕೊಳ್ಳಿ. ಬಟ್ ಓಕೆ, ಒಂದು 20 ನಿಮಿಷ, ಐಲ್ ಬಿ ಹೋಮ್. ಓಕೆ, ಬಾಯ್. ಪುಟ್ಟ ಏಟ್ಗಳಾಗಿದೆ ಅಷ್ಟೇ. ಇನ್ ಎರಡೇ ದಿನ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಗಾಯ್ತಿದೆಲ್ಲ? ಐ ಡೋಂಟ್ ನೋ. ಟರ್ನಿಂಗ್ ಅಲ್ಲಿ ಸ್ಟೇರಿಂಗ್ ತಿರುಗಿಸ್ತಾ ಇದ್ದೆ. ಸಮಥಿಂಗ್ ವೆಂಟ್ ರಾಂಗ್. ಸ್ಟೇರಿಂಗ್ ತಿರುಗಲೇ ಇಲ್ಲ, ಮುಂದೆಯಿಂದ ಲಾರಿ ಬಂತು. ಸ್ಮಾಲ್ ಆಕ್ಸಿಡೆಂಟ್ ಆಯ್ತು. ನನ್ನಿಂದಾನೇ ಇದೆಲ್ಲ, ನನ್ನಿಂದಾನೇ ಇದೆಲ್ಲ. ಶ್ಯಾಮ್ ಪ್ಲೀಸ್, ನೀವು ನನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಿ ಪ್ಲೀಸ್. ನನ್ನ ಜೊತೆ ಇದ್ರೆ ಸಂತೋಷವಾಗಿರಕ್ಕ ಆಗಲ್ಲ ಶ್ಯಾಮ್, ಆಗಲ್ಲ. ಕಮ್ ಆನ್ ನಂದಿನಿ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ನೀವ್ ಹೇಗ್ ಕಾರಣ ಆಗ್ತೀರಾ? ನಿಮಗ್ ಗೊತ್ತಾಗ್ತಿಲ್ಲ, ನನಗ್ ಗೊತ್ತು ಏನಾಗ್ತಿದೆ, ಯಾರಿಂದ ಆಗ್ತಿದೆ ಅಂತ. ನಾವು ಸ್ವಿಟ್ಜರ್ಲೆಂಡ್ ಗಿಜರ್ಲೆಂಡ್ ಎಲ್ಲಿಗೂ ಹೋಗೋದ್ ಬೇಡ. ನನ್ನಿಂದ ನಿಮ್ ಜೀವಕ್ಕೆ ಅಪಾಯ ಆಗ್ಬಾರ್ದು. ಮಾಯೆ ನೀನೊಂದು, ಮಾಯೆ ನೀನೊಂದು, ಮಾಯೆ ನನ್ನ ಪ್ರೀತಿಯೇ. ಛಾಯೆ ನೀನೊಂದು, ಛಾಯೆ ನೀನೊಂದು, ಛಾಯೆ ಓ ನನ್ನ ಸಾಥಿ. ಕರೆಂಟ್ ಇಲ್ಲ. ಶಿಟ್. ನಂದಿನಿ ಹೊರಗಿದ್ದೀಯಲ್ಲ. ನಂದಿನಿ, 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 ಎಲ್ಲಿ ಹೋಗ್ತಾಳಪ್ಪ ಈ ಹುಡುಗಿ? ಕತ್ಲಲ್ಲಿ ಏನಂತ ಹುಡುಕೋದು? ನಂದಿನಿ, ಹ
ನಂದಿನಿ 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 ಇದೇನ್ರಿ ಲಾಸ್ಟ್ ವೀಕು ನಿಮ್ಮ ಎಂಟಿಂಗ್ ಕರ್ಕೊಂಬಂದಿದ್ರಿ ಚೆಕ್ ಮಾಡಿ ಅಂತ, ಈ ವಾರ ನಿಮ್ಮನ್ನೇ ಚೆಕ್ ಮಾಡಿಸ್ಕೊಳಕ್ ಬಂದಿದ್ದೀರಾ? ಆಕ್ಚುಲಿ ಏನಾಗ್ತಿದೆ ಶ್ಯಾಮ್? ನನಗೇನು ಗೊತ್ತಿಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಹೇಳಿದ್ರೆ ಪಿ ವಾಸು ಸಿನಿಮಾ ನೋಡಿ ಕತೆ ಹೇಳ್ತಾ ಇದ್ದೀನಿ ಅಂತೀರ, ಬಟ್ ಹಾಗೆ ಆಗಿದೆ. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀವಿಷ್ಟೊಂದು ಗಾಬರಿ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಒನ್ ಮಿನಿಟ್. ಕಾಂಟ್ಯಾಕ್ಟ್ ದಿಸ್ ಪರ್ಸನ್. ಐ ಥಿಂಕ್ ನಿಮ್ಮ ಮನೇಲಿ ಪ್ರಾಬ್ಲಮ್ ಇರೋದು ಇಟ್ಸ್ ಬಿಯಾಂಡ್ ಸೈನ್ಸ್. ವಾಟ್ ಡಾಕ್ಟರ್? ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅವರೇ ಸರಿಯಾದ ವ್ಯಕ್ತಿ. ಗೋವಾ ಸಾಲಗಾರರ ಕಣ್ಣಿಗೆ ಸಿಗಾಕೊಳ್ದೆ ಹೋದ್ರೆ ಸಾಕು, ಸದ್ಯ ಯಾರು ಕಾಣ್ತಾ ಇಲ್ಲ. ನಾನು ನನ್ನ ಮಕ್ಕಳಲ್ಲೇ ಗೋವಾದಲ್ಲಿ 6 ತಿಂಗಳಿಂದ ದುಡ್ದಿದ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರಲ್ಲೋ. ಐ ಅಂಡರ್ವೇರ್ ಒಂದು ಬಿಟ್ಟವ್ರೆ, ಈಗ ನಮಗೆ ಶೆಟ್ರು ಒಬ್ಬರೇ ಗತಿ. ಏನ್ ಮಾಡೋದು? ಹೇಳ್ಚಿ ಅಂಕೋಲ್. ನಿಂಗಲ್ಲ ಅಂಕಲ್, ಶೆಟ್ರ್ ಅಂಕಲ್. ಯಾವನ ಒಂದು ಭಿಕ್ಷಿಕ, ನೀನು ಸತ್ತ ಇಲ್ವೇನೋ ಅಂಕಲ್? ನೀನು ಸತ್ತು ನಿನ್ನ ವೈಕುಂಠ ಸಾಮಾರಾಧನೆ ತಿಥಿ ಊಟ ತಿಂದೆ ನಾನಂತೂ ಸಾಯಲ್ಲ. ಕರ್ಮ ಅದಿರ್ಲಿ, ಎಲ್ಲೊಂದು 5,000 ರೂಪಾಯಿ. 5,000 ಯಾಕೋ? ಯಾಕಾರಿ ಸ್ವಾಮಿ, ನನ್ನ ಬೇರ್ ಬಾಡಿನ ನೋಡಿ ನೀನ್ ಟೆಂಪ್ಟಾ ಬಿಟ್ಟಿದ್ಯಾ? ನಿನ್ನ ಜೊತೆ ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿರೋ 32 ಜನ ಆಂಟಿಜಿರ್ನ ನಾನು ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಕೊಡಪ್ಪ. ಕೊಡ್ತೀಯ ಇಲ್ವೋ? ದಯವಿಟ್ಟು ಅದೇ ನನ್ ಬಿಸ್ನೆಸ್, ಅದನ್ನೇ ಕೊಟ್ಬಿಡು ಅಂದ್ರೆ ಹೆಂಗಮ್ಮ? ಒಂದ್ ಕೆಲಸ ಮಾಡು, ತಗೊಳಪ್ಪ. ಇದರಲ್ಲಿ 6 ತಿಂಗಳು ನಮ್ಮ ಮನೆ ಬಾಡಿಗೆ, 6 ತಿಂಗಳಿಗೆ ನನ್ಗೆ ಏನೇನು ಬೇಕೋ ಸಾಮಗ್ರಿಗಳ ಲಿಸ್ಟ್ ಇದೆ, ಇದನ್ನೆಲ್ಲ ಕರೆಕ್ಟ್ ಆಗಿ ತಂದು ಕೊಟ್ಬಿಡು. ಇಲ್ಲ ಅಂದ್ರೆ ನಿಂದು ನಿಮ್ಮ ಮನೆ ಕೆಲಸದವಳ ರಾಸ್ ಲೀಲೇನ ಇದೀ ಅಪಾರ್ಟ್ಮೆಂಟ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ಲೈವ್ ಟೆಲಿಕಾಸ್ಟ್ ಮಾಡ್ದಂಗ್ ಮಾಡ್ಬಿಡ್ತೀನಿ. ಯೋಚನೆ ಮಾಡೋ, ನಿನ್ಗೇನ್ ಬೇಕು ನಾನು ಕೊಡ್ತೀನಿ ಕಣೋ. ಅದೇ ಕಾಲ್ ಮುಗಿತೀನಿ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಬಾಯ್. ಅಯ್ಯೋ ದೇವ್ರೇ, ನಾನ್ ದುಡ್ದಿ ದುಡ್ಡೆಲ್ಲ ನನ್ನ ಹೆಂಡತಿ ಮಕ್ಕಳಿಗಿಂತ ಹೆಚ್ಚಾಗಿ ಇವನಿಗೆ ಖರ್ಚು ಮಾಡಂಗ ಆಯ್ತಲ್ಲಪ್ಪ. ನನ್ ಕಾಪಾಡೋರ್ ಯಾರಪ್ಪ? ಒಂದು ನಾಯಿನೂ ಕಾಪಾಡಲ್ಲ. ಇಷ್ಟಿನ ಎಲ್ಲೋ ಬಿಟ್ಟಿದ್ರಿ ಅಣ್ಣ? ಗೋವಾದಲ್ಲಿ ಒಂದು ಸ್ಪೆಷಲ್ ಬ್ರಾಂಚ್ ಓಪನ್ ಮಾಡಿದೀನಿ ಕಣ್ರು. ಕೋಮಲ ಆಂಟಿ, ಕಮಲ ಆಂಟಿ, ನಯನ ಆಂಟಿ, ಫಾತಿಮಾ ಆಂಟಿ, ಇವರೆಲ್ಲ ಹೆಂಗಿದಾರ? ಫಸ್ಟ್ ಗ್ರೋಥಿಂಗ್ ರೇಖಾ, ಸೋನಾ, ಸೀಮಾ, ಟೀನಾ, ಮೀನಾ. ಸ್ಲೋ ಗ್ರೋತ್ ಡಬ್ಬಾ. ಯಾರು ಈ ಜಿಲೇಬಿ ಅಣ್ಣ? ಆ ಸಾಫ್ಟ್ವೇರ್ ಸಾಮೂನ್ ಹೆಂಡತಿ ಅಣ್ಣ, ಮದುವೆ ಆಗಿ 2-3 ತಿಂಗಳು ಆಯ್ತು, ಏನೋ ಅವನಿಗೂ ಇವಳಿಗೂ ಸರಿ ಇಲ್ಲ ಅನ್ಸುತ್ತಣ್ಣ. ಎಲ್ಗೂ ಒಟ್ಟಿಗೆ ಹೋಗಲ್ಲ ಬರಲ್ಲ, ಕಂಡ ಹೆಂಡತಿ ಇದ್ದಂಗೆ ಇಲ್ವಲ್ಲಣ್ಣ. ಅಯ್ಯಯ್ಯೋಲೇ, ಇಂಥ ಸುಂದರವಾದ ಹುಡುಗಿರಿಗೆ
ನಮ್ಮಂತ ಯಂಗ್ಸ್ಟರ್ಸ್ ಕಣ ಬೇಕಾಗಿರೋದು. ಅವ್ರ ಗಂಡ ಸ್ಯಾಮ ಡಬ್ಬ ನನ್ನ ಮಗ ಕಣ. ಅವ್ರನ್ನ ಮುಖ ನೋಡ್ರು, ಹಳೆ ಕಂಪ್ಯೂಟರ್ ಮಾನಿಟರ್ ಇದ್ದಂಗಿದೆ. ಇವಳನ್ನ ಹೆಂಗಾದ್ರೂ ಮಾಡಿ ಇವತ್ತೇ ಪಟಾಯಿಸಿ ನನ್ನ ಪಟ್ಟ ದರಸಿ ಮಾಡ್ಕೊಂಡ್ಬಿಡ್ಬೇಕು. ಲೇ ಮಾತ ಹೋಗ ಸೀದಾ. ಎಲ್ಲಿಗಣ? ಲೇ, ಅವಳು ಮನೆ ಕೇಬಲ್ನ ಕಟ್ ಮಾಡಿದ್ರೆ. ಎಕ್ಸ್ಕ್ಯೂಸ್ ಮೀ, ಹಾಯ್, ಹಲೋ, ಮೈ ನೇಮ್ ಇಸ್ ಆಂಟಿ, ಸಾರಿ ಮಹೇಶ್ ಅಂತ. ನಾನು ಈ ಅಪಾರ್ಟ್ಮೆಂಟ್ನ ಸಮಾಜ ಹಾಗೂ ಹೆಣ್ಣು ಮಕ್ಕಳ ಕಲ್ಯಾಣ ಸಚಿವ ಇದ್ದಂಗೆ. ನಿಮ್ಮ ಮನೇಲಿ ಕೇಬಲ್ ಪ್ರಾಬ್ಲಮ್ ಇದೆಯಂತೆ, ಇಸ್ ಇಟ್ ಸೋ? ಗೊತ್ತಿಲ್ಲ. ಅಯ್ಯೋ, ಚಚ್ಚೆ, ಹಂಗೆ ಮಾಡ್ಬಿಟ್ರೆ ಹೆಂಗೆ ನೋಡಿ? ನೀವು ಬಾಗ್ಲಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾಕೆಂದ್ರೆ ನಿಮ್ಮ ಮನೇಲಿ ಕೇಬಲ್ ಕಟ್ಟಾದ್ರೆ ನಮ್ಮ ಮನೇಲಿ ಟಿ ವಿ ಬರಲ್ಲ. ಇದು ಒಂಥರ ಸಿಯಾಮಿ ಟ್ವಿನ್ಸ್ ಇದ್ದಂಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಕಟ್ ಮಾಡಿ ತೆಗೆದ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗಿವ್ ಮಿ ಟೂ ಮಿನಿಟ್ಸ್, ಒನ್ಲಿ ಟೂ ಮಿನಿಟ್ಸಲ್ಲಿ ಎಲ್ಲ ಸರಿ ಮಾಡ್ಬಿಡ್ತೀನಿ. ಓಕೆ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಟೂ ಮಿನಿಟ್ಸ್. ಥ್ಯಾಂಕ್ ಯು. ನಿಮ್ಮ ಮನೆ ಒಳಗೆ ಜಾಗ ಕೊಟ್ಟರೆ ಸಾಕು, ಮಿಕ್ಕಿದ್ದು ಎಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ನನಗೆ ತೋರ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಮಿನಿಟ್, ಈ ಕೇಬಲ್ ಕಾರ್ಯಾಚರಣೆಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ವೇರ್ ಇಸ್ ದ ಕೇಬಲ್? ಎಸ್, ಇಟ್ಸ್ ಯರ್. ಥ್ಯಾಂಕ್ ಯು. ಸಾರಿ, ಆ್ಯಂಟ್ ತುಂಬ ಅಫಿಷಿಯಲ್ ಆಗಿದೆ. ಡೀಸೆಂಟಾಗಿ ಪಿಕಪ್ ಮಾಡ್ಬೇಕು. ಎಸ್, ಬಾಬಾ. ಹಲೋ ಹಲೋ, ಲೇ ಕನೆಕ್ಷನ್ ನೋಡು ಅಣ್ಣ. ನಾ ಕಲೆಕ್ಷನ್ ಕೊಟ್ರೆ ನೀ ಕರೆಕ್ಟ್ ಪಟಾಯಿಸ್ಯಾ? ಲೇ, ಆಲ್ರೆಡಿ ನನ್ನ ಬಾಡಿಲಿ 440 ವ್ಯಾಟ್ಸ್ ಕರೆಂಟ್ ಹೊಡಿತಾ ಇದೆಯೋ. ಬೇಗ ಕಣೋ, ನೀನ್ ಕನೆಕ್ಟ್ ಮಾಡು, ನಾನು ಕನೆಕ್ಷನ್ ಕೊಡ್ತೀನಿ. ಓಕೆ ಅಣ್ಣ, ರೆಡಿ ಆಗೋಯ್ತು. ಎಸ್ ಸೂಪರ್, ಥ್ಯಾಂಕ್ ಯು. ಬರ್ಲಾ? ಥ್ಯಾಂಕ್ ಯು. ಈ ಮನೇಲಿ ಏನೋ ಪ್ರಾಬ್ಲಮ್ ಇರೋ ಥರ ಇದೆಯಲ್ಲ ಅಲ್ವಾ? ಯಾಕೆಂದ್ರೆ ಎಲ್ಲ ಡಲ್ ಆಗಿದೆ. ಯಾಕೆ 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 ಗೊತ್ತಾ? ನೀವು ಡಲ್ ಆಗಿದ್ದೀರ ಅದಕ್ಕೆ. ಮೇಡಮ್, ನಾನು ಹಿಂಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಹಸ್ಬೆಂಡು ಸ್ವಲ್ಪ ಅಷ್ಟಕ್ಕಷ್ಟೇ, ಐ ಮೀನ್ ಸಾರಿ, ಐ ಸಾರಿ ಸಾರಿ ಸಾರಿ, ಫ್ಯಾಮಿಲಿಲಿ ಒಂಚೂರು ಸರಿ ಇಲ್ಲ ಅಂತ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ, ಮನೇಲಿ 1000 ಪ್ರಾಬ್ಲಮ್ ಇರ್ಬೋದು, ಆದರೆ ಹೆಣ್ಮಕ್ಳ ಮುಖದಲ್ಲಿ ಆ ಕಳೆ ಇದೆಯಲ್ಲ, ಈ ನಂದಿನಿ ಹಾಲು ಸ್ಟೋಮಲ್ಲಿ ಉಕ್ಕದಂಗೆ ಹಂಗೆ ಉಕ್ಕುತ್ತಾ ಇರಬೇಕು. ಆವಾಗಲೇ ಪೀತಾಂಬರಿ ಪೌಡರ್ ಹಾಕಿ ಪಾತ್ರೆನ ತೊಳೆದಂಗೆ ಮನೆ ಫುಲ್ ಪಳ 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 ಅಂತ ಹೊಳಿತಾ ಇರ್ತದೆ. ಏನೋ ನನಗೆ ಗೊತ್ತಿದ್ದಿದ್ದು ಚಿಕ್ಕ ಹುಡುಗ ಹೇಳಿದ್ನಪ್ಪ. ನೋಡಿ, ನೀವು ಅಂದರೆ ನಿಮಗೇನು ಸಿಗ್ಲಿಲ್ವೋ ಅದನ್ನು ನಾನು ಕೊಡ್ತೀನಿ, ಪ್ಲೀಸ್. ಇದೇ ಸರಿಯಾದ ಟೈಮ್ ಆಚೆ ಹಾಕ್ಸೋದಕ್ಕೆ. ಹಾ, ಕರೆಕ್ಟ್. ಹಲೋ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬನಿಗೆ ಹುಚ್ಚಿಡ್ದಿದೆ, ದಯವಿಟ್ಟು ಆದಷ್ಟು ಬೇಗ ಒಂದು ಆಂಬ್ಯುಲೆನ್ಸ್ ಕಳ್ಸಿಕೊಡಿ. ಹಾ, ಬೇಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರ? ಇದು ನಾನೇ. ಮೊದಲೇ ತಲೆ ಕೆಟ್ಟಿದ್ದೆ, ಅಡ್ರೆಸ್ ಹೇಳಿ ಆಯ್ತಾ? ಇದು ನಾನೇ ಸರ್. ಒಬ್ಬ ತಿರುಪೆ ತನ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ರಿಯಲಿ? ಎಸ್. ಏನ್ರಿ
ಆ ಫೋಟೋ ನೋಡ್ತಾ ಹಾಗೆ ನಿಂತ್ಕೊಂಡಿದ್ದೀರಾ ಸರ್? ಅವರು ಅವನ ಆಪ್ತ ಮಿತ್ರ ಸಿನಿಮಾದಲ್ಲಿ ದೆವ್ವ ಬಿಡಿಸೋನಂತೆ. ನಾನು ಅವನ ಥರ ಕಾಣ್ತೀನಿ ಅಂತ ನನ್ನ ಪೇಷಂಟ್ ಒಬ್ಬ ಚಿತ್ರ ಬಿಡಿಸ್ಕೊಟ್ಟಿದ್ದಾನೆ. ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ವಿಷಯ ಸರ್? ಮನೇಲಿ ಒಂದು ಪ್ರಾಬ್ಲಮ್ ಇದೆ ಸರ್. ಹಾಗಿದ್ರೆ ನಾವಿಬ್ಬರು ಯಾಕೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ? ಬನ್ನಿ ಸರ್, ಇದೆ ಸರ್ ನಮ್ಮ ಮನೆ. ಯಾರ್ಯಾರು ಇದ್ದೀರಾ ಅಂದ್ರೆ ಮನೆಯಲ್ಲಿ? ಸರ್ ನಾನು ನನ್ನ ವೈಫ್. ಒಂದ್ ನಿಮಿಷ ಕರೆ. ಬೇಡ. ನೋ. ಸರ್ ಹೀಗೆ ಸರ್ ಏನೇನೋ ನಡೀತಾ ಇರುತ್ತೆ ಮನೆಯಲ್ಲಿ. ಎಷ್ಟು ಜನ ಇದ್ದೀರಾ ಅಂದ್ರೆ ಮನೆಯಲ್ಲಿ? ನಾವಿಬ್ರೇ ಸರ್. ಮೂರು ಜನ ಇದ್ದೀರಾ? ಇಲ್ಲ ಸರ್. ನಾನು ಈ ಮನೇಲಿ ಇನ್ನೊಂದು ಹೆಜ್ಜೆ ಮುಂದಿಡಬೇಕು ಅಂತಂದ್ರೆ ಮೂರು ಜನ ಇರೋ ವಿಷಯ ನಿಮಗೆ ಗೊತ್ತಾಗಬೇಕು. ಕಂಡಿಡ್ಕೊಳ್ಳಿ, ಆಮೇಲೆ ಬರ್ತೀನಿ ಸರ್. ಗೊತ್ತಾಯ್ತಾ ಮೂರನೇವ್ರು ಯಾರು ಅಂತ? ಸರ್ ಐ ಕಾಂಟ್ ಬಿಲೀವ್ ದಿಸ್. ನಿಗೂಢ ಸತ್ಯ ಅಂತ ಕರೆಯೋದು ಇದನ್ನೇ. ಇದನ್ನೆಲ್ಲ ಅನುಭವಿಸ್ತಲೇ ಅರ್ಥ ಆಗೋದು. ಆತ್ಮ ನಿಮ್ಮಲ್ಲಿ ಹಾಕಿದೆ ಸರ್. ನನ್ಗೇನು ಗೊತ್ತು ಸರ್? ನಿಮಗ್ ಗೊತ್ತಿಲ್ಲ ಅಂದ್ರೆ ನಿಮ್ ಹೆಂಡತಿ ಗೊತ್ತಿರ್ಬೋದಲ್ಲ. ಈಗ ಅವರೇ ಉತ್ತರ ಹೇಳಬೇಕು. ಶ್ಯಾಮ್, ನೀವು ಹೋಗಿ ಅವ್ರನ್ನ ಕೇಳಿ, ಮಿಕ್ಕಿದ್ ನಾನು ಮುಂದುವರಿಸ್ತೀನಿ. ನಂದಿನಿ, ನೀವು ನನ್ನಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದೀರಾ? ನೋಡಿ, ನಿಮ್ಮ ಮೇಲೆ ಅನುಮಾನ ಪಡ್ತಾ ಇಲ್ಲ ನಾನು. ಮನೇಲಿ ನಡೀತಾ ಇರೋ ಸಮಸ್ಯೆ ನಿಮಗೂ ಗೊತ್ತು. ಅದನ್ನು ಸಾಲ್ವ್ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ದಯವಿಟ್ಟು ಆ ಥರ ಏನಾದರೂ ಇದ್ರೆ. ಮದುವೆಗೆ ಮುಂಚೆ ನಾನೊಬ್ಬನ್ನ ಪ್ರೀತಿಸ್ತಾ ಇದ್ದೆ. ಮದುವೆಗೆ ಮುಂಚೆ ನಾನೊಬ್ಬನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಲವ್ ಪ್ರಪೋಸಲ್ ಇವತ್ತೇ ಆನ್ಸರ್ ಹೇಳ್ಬಿಡಿ ಆಯ್ತಾ? ಐ ಲವ್ ಯು ಟು. ಒಂದೂವರೆ ವರ್ಷ ಆಯ್ತು ಅವನ್ ತೀರ್ಕೊಂಡು. ನಾನು ಪ್ರೀತಿಸ್ತಿದ್ದೆ ಹುಡ್ಗ,
ಸತ್ತು ಒಂದೂವರೆ ವರ್ಷ ಆಗಿತ್ತು. ಆದ್ರೆ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿದ್ದ. ನೀವೀಗ್ಲೂ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಅವನ ಮತ್ತೆ ಪ್ರೀತಿಸಕ್ಕಾಗಲ್ಲ. ಏನು ತಪ್ಪು ಮಾಡ್ದಿರೋ? ಶಿಲ್ಪನ ಕೊಂದಿದ್ದಾನೆ, ನಿಮ್ಮನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ನನಗವನ ಮೇಲೆ ಪ್ರೀತಿ ಇಲ್ಲ ಶ್ಯಾಮ್. ಅಸಹ್ಯ ಇದೆ, ಅಸಹ್ಯ. ಸಾಯೋವರೆಗೂ ನಿಮ್ಮ ಕಣ್ಣಲ್ಲಿ ಒಳ್ಳೆ ಹೆಂಡತಿಯಾಗಿದ್ರೆ ಸಾಕು ಅಷ್ಟೇ. ಥ್ಯಾಂಕ್ಸ್ ನಂದಿನಿ, ನಿಮ್ಮ ಪಾಸ್ ನನ್ನ ಹತ್ರ ಹೇಳಿದಕ್ಕಲ್ಲ, ನನ್ನ ಬಗ್ಗೆ ನಿಮಗೆ ಕಾಳಜಿ ಇರೋದಕ್ಕೆ. ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ವಿಲ್ ಹ್ಯಾಂಡಲ್ ದಿಸ್. ಜಸೀನ್ ಯಾವತ್ತೂ ನಮ್ಗೆ ತೊಂದರೆ ಕೊಡಲ್ಲ, ನನ್ನ ಮಾತು ನಂಬಿ. ಹಾ, ಹಿಂಸೆ ಕೊಡ್ತಾ ಇದೆಯಲ್ಲ, ಇದು ಸರಿನಾ? ಬ್ಲಡ್ ಕ್ಯಾನ್ಸರ್ನಿಂದ ಸತ್ತಿದ್ದು, ಸೂಸೈಡ್ ಮಾಡ್ಕೊಂಡಲ್ಲ. ಜೆಸ್ಸಿ, 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 ಇರಪ್ಪ ಡಾಕ್ಟರ್ನ ಕರಿತೀನಿ ಇರು. ಸಿಸ್ಟರ್, ಡಾಕ್ಟರ್. ನನ್ನ ತಾಯಿ ಸಂತೋಷವಾಗಿರೋದಕ್ಕೆ ಏನೇನ್ ಬೇಕೆ ಎಲ್ಲ ಮಾಡಿದೆ. ಜೀವನದಲ್ಲಿ ಇನ್ನೇನು ಆಸೆಗೂ ಉಳಿದಿರಲಿಲ್ಲ. ಇನ್ನೇನು ಪ್ರಾಣ ಹೋಗ್ಬೇಕು, ಬದುಕಬೇಕು ಅನ್ನೋ ಆಸೆ ಶುರುವಾಯಿತು. ಆ ಆಸೆ ಹುಟ್ಟಿದ್ದೆ ನಂದಿನಿ ನನ್ನ ನೋಡಿದ ಮೇಲೆ. ನಾನು ಪ್ರಾಣ ಹೋಗೋ ನನ್ನ ನಂದಿನಿ ನನ್ನ ಅಕ್ಕಯ್ಯ.
ಎಕ್ಸ್ಪೀರಿಯನ್ಸ್ ಇದೆ. ಮೊದಲು ಪ್ರಾಣ ಹೋಗೋ ಗಡಿಗೆಲು ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟಿ ಪ್ರಾಣ ಹೋದ್ಮೇಲೆ ಅವಳನ್ನು ಪ್ರೀತಿಸಿ ಒಲಿಸ್ಕೊಂಡಿರೋ ಆತ್ಮ ಇದು ಅಷ್ಟು ಸುಲಭವಾಗಿ ಹೋಗಲ್ಲ. ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಎಲ್ಲದಕ್ಕೂ ತಯಾರಾಗಿರಿ. ಅಂದ್ರೆ ನೀವು ನಂದಿನಿನ ಶಾಶ್ವತವಾಗಿ ಮರೆಯೋ ಪ್ರಸಂಗ ಬಂದ್ರು ಬರಬಹುದು. ತುಂಬಾ ಪ್ರೀತಿಸ್ಬಿಟ್ಟಿದ್ದೀನಿ ಸರ್, ತುಂಬಾ ಆಸೆಗಳು ಸರ್, ಏನೇನೋ ಕನಸುಗಳು ಕಂಡಿದ್ದೀನಿ ಸರ್. ಪ್ಲೀಸ್ ಪ್ಲೀಸ್ ಏನಾದ್ರೂ ಮಾಡಿ ಸರ್, ಪ್ಲೀಸ್. ಶ್ಯಾಮ್ ರಿಲ್ಯಾಕ್ಸ್, ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಬಿ ಸ್ಟ್ರಾಂಗ್. ಯಾವುದೇ ಕಾರಣಕ್ಕೂ ನಂದಿನಿ ಕಟ್ಟಿರೋ ಕಟ್ಟುಗಳನ್ನು ಬಿಚ್ಚಬೇಡಿ. ಬರ್ತೇನೆ. Thank you.
ಮಗನಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಿದ್ರು. ನಗ್ನಗ್ತಾ ಬಾಳ್ತಿರೋ ತಾಯಿ ಈ ಪ್ರಪಂಚದಲ್ಲಿ ನಾನೊಬ್ಳೆ ಅನ್ಸುತ್ತೆ. ಮಾ, ಇನ್ನೊಂದು ಸ್ವಲ್ಪ ದಿನಕ್ಕೆ ಸತ್ತೋಗ್ತೀನಿ ಅಂತ ಗೊತ್ತಿದ್ರು ತನ್ನ ಅಮ್ಮನ ನಗ್ನಗ್ತಾ ನೋಡ್ಕೋತಾ ಇರೋ ಮಗ ಜಗತ್ತಲ್ಲಿ ನಾನೊಬ್ಳೆ ಅನ್ಸುತ್ತೆ. ಅಮ್ಮ, ನೀನು ಪ್ರಾಮಿಸ್ ಬ್ರೇಕ್ ಮಾಡ್ತಿದ್ಯಾ? ಅಮ್ಮ, ನೀನು ನಗ್ತಾರ ನೋಡ್ಕೊಂಡು ನಾನು ಪ್ರಾಣ ಬಿಡ್ಬೇಕಮ್ಮ. ನಾನು ಇದ್ರು ಇಲ್ಲದೆ ಇದ್ರು ನೀನು ಯಾವಾಗಲೂ ನಗ್ತಾ ಇರ್ಬೇಕಮ್ಮ. ನನ್ನ ಕಣ್ಣೀರು ಹಾಕೋದು ನನಗೆ ಸಹಿಸೋಕ್ಕಾಗಲ್ಲ. ನಗಮ್ಮ, ಯಾವಾಗಲೂ ನಗ್ತಾ ಇರ್ತೀನಿ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡು. ಪ್ಲೀಸ್ ನಂಗೆ ನಗ್ತಾ ಕಳ್ಸ್ಕೊಡಮ್ಮ. ಅಳ್ಬೇಡಮ್ಮ, ಅಮ್ಮ ಅಳ್ಬೇಡ, ಅಳ್ಬೇಡಮ್ಮ, ಪ್ಲೀಸ್ ಅಳ್ಬೇಡಮ್ಮ. ನಾನು ಬದುಕಿರುವಾಗಲೇ ನಿನ್ನ ಹತ್ರ ಕಣ್ಣೀರು ಹಾಕ್ಸ್ಲಿಲ್ಲ, ಆದರೆ ಸತ್ತ ಮೇಲೆ ಕಣ್ಣೀರು ಹಾಕ್ಸ್ತಾ ಇದ್ದೀನಿ. ಅಳ್ಬೇಡಮ್ಮ, ನೀನು ಅಳದೇ ಇರೋ ಹಾಗೆ ಮಾಡಕ್ಕೆ ನಾನು ಏನು ಮಾಡ್ಬೇಕು ಹೇಳಮ್ಮ, ಹೇಳಮ್ಮ ಹೇಳು. ಎಲ್ಲರನ್ನೂ ನೆಮ್ಮದಿಯಾಗಿರೋಕೆ ಬಿಟ್ಟು ಹೊರಟೋಗು ಜೆಸ್ಸಿ. ಇಲ್ಲಿಂದ ಹೊರಟೋಗು ಜೆಸ್ಸಿ, ಇಲ್ಲಿಂದ ಹೊರಟೋಗು. ನನ್ನಗೂ ನೀನು ಕಣೋ.